ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಆ ಕೆಲವೊಮ್ಮೆ ಏನಾಗುತ್ತೆ ಮನೆಯಲ್ಲಿ ಒಂದು ಕಡೆ ತುಂಬಾ ನೆಗೆಟಿವಿಟಿ ಅಂದರೆ ದೈವ ಬಲನೇ ಇಲ್ಲ ಗುರುಬಲನೇ ಇಲ್ಲ ದೇವರ ಕೃಪೆಯೇ ಇಲ್ಲ ಈ ಪರಿಸ್ಥಿತಿ ಸೊ ದೈವಬಲ ಉಂಟೂ ಇಲ್ಲ ಗುರುಬಲ ಉಂಟು ಇಲ್ಲ ದೇವಿಯ ಕೃಪೆ ಉಂಟು ಇಲ್ಲ ಹೇಗೆ ನಮಗೆ ಗೊತ್ತಾಗುತ್ತೆ ಅದರ ಜೊತೆಗೆ ಒಂದು ಕಡೆ ಮನೆಯಲ್ಲಿ ಈ ಮಾಟ ಮಂತ್ರ ಯಂತ್ರ ತಂತ್ರ ಎಲ್ಲ ಮಾಡಿದ್ದಾರೆ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ ಅದನ್ನು ತಿಳಿಯುವುದು ಹೇಗೆ ದೃಷ್ಟಿ ಬಿದ್ದೆ ಹೇಗೆ ತಿಳಿದು ಖಂಡಿತ ಅದನ್ನು ಹೇಳ್ಕೊಡ್ತೇನೆ ನಿಮಗೆ ಅದಕ್ಕೆ ಮುಂಚೆ ನಾವೇನು ನೋಡೋಣ ಪುಟ್ಟ ಸೂಚನೆ ನಿಮಗೋಸ್ಕರ ಆರದ್ಯಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರೋದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನಿರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಬಂದ್ ಮೇಣಾ ಅದು ನಾನು ವಾಸ್ತು ಬಗ್ಗೆ ಮಾತಾಡಿದೆ ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ನಿನ್ನೆ ಕೂಡ ವಾಸ್ತು ಬಗ್ಗೆ ಮಾತಾಡಿದೆ ಅದರ ಜೊತೆಗೆ ವೃಷಭ ಲಗ್ನದವರ ಬಗ್ಗೆ ಮಾತಾಡಿದೆ ವೃಷಭ ರಾಶಿಯವರ ಬಗ್ಗೆ ಮಾತಾಡಿದೆ ಯಾವ ಹೆಸರನ್ನ ಇಟ್ಕೊಂಡಾಗ ಯಾವ ರೀತಿಯಾದ ಫಲಾಫಲಗಳು ಬರ್ಬೋದು ಒಳ್ಳೆದಾಗುತ್ತೆ ಕೆಟ್ಟದಾಗ ಇದರ ಬಗ್ಗೆ ಮಾತಾಡಿದ್ದೇನೆ ಇವತ್ತು ನಾವು ಮಾತಾಡೋಣ ಮಿಥುನ ಲಗ್ನದವ್ರಿಗೆ ಬಗ್ಗೆ ಓಕೆ ಮಿಥುನ ಲಗ್ನದವರಿಗೆ ಯಾವ ರೀತಿಯಾದಂಥ ರಿಸಲ್ಟ್ ಇರುತ್ತೆ ಅಥವಾ ಇರಲ್ಲ ಏನು ಮಾಡ್ತಾರೆ ಏನು ಮಾಡಲ್ಲ ನೋಡಿ ಮಿಥುನ ಲಗ್ನದವ್ರು ನೆನಪಿಟ್ಕೊಳ್ಬೇಕು ಇವ್ರಿಗೆ ಏನಂದರೆ ಇವರು ಕಮ್ಯುನಿಕೇಶನ್ ರಿಲೇಟೆಡ್ ವ್ಯಕ್ತಿಗಳು ರೈಟ್ ಎಲ್ಲರ ಜೊತೆ ಮಾತಾಡಬೇಕು ಚೆನ್ನಾಗಿರಬೇಕು ಮಾತುಗಾರಿಕೆಗೆ ಒಬ್ಬ ವ್ಯಕ್ತಿ ಬೇಕೇ ಬೇಕು ಅವ್ರ ಜೊತೆಗೆ ಇರ್ತಾರೆ ಶೇರ್ ಮಾಡ್ಕೊಳ್ಳಿ ಬೇಕು ಪಾರ್ಟ್ನರ್ಶಿಪ್ ಇಲ್ಲದೆ ಇವರು ಇರುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಓಕೆನಾಥುನ ಲಗ್ನ ಮಿಥುನ ರಾಶಿಯವರು ಪಾರ್ಟ್ನರ್ಶಿಪ್ ಎಲ್ಲದಿ ಇರುವುದಿಲ್ಲ ಸ್ನೇಹಿತರು ಬೇಕೇ ಬೇಕು ಹತ್ತಿರ ಅಂದರೆ ಸಮಾನ ಮನಸ್ಕರು ಯಾರಾದರೂ ಒಬ್ಬರು ಅವ್ರ ಬಳಿಗೆ ಇರಲೇಬೇಕು ಎಲ್ಲ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಅಲ್ವಾ ಶೇರ್ ಮಾಡಲೇಬೇಕು ಇವರು ಶೇರ್ ಮಾಡಿದಾಗ ಇವ್ರಿಗೆ ಆಗೋದಿಲ್ಲ ಒಬ್ಬರೇ ಇಟ್ಟುಕೊಂಡಾದ್ರೆ ಬೋರ್ ಹೋಗ್ತಾರೆ ಅಂತ ಇಂಡಿಕೇಶನ್ ಅದಕ್ಕೋಸ್ಕರ ಇವರು ಶೇರ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿಯೇ ಮಾಡ್ತಾರೆ ಯಾರಾದರೂ ಸಮಾನ ಮನಸ್ಕರನ್ನ ಜೋಡಿ ಮಾಡ್ಕೊಂಡು ಅಲ್ವಾ ಅಥವಾ ಇದು ವಿಚಾರ ಓಕೆ ಮಿಥುನ್ ಲಗ್ನದ ಜಾತಕದಲ್ಲಿ ವಿಶೇಷವಾಗಿ ಅಂದರೆ ಇವ್ರಿಗೆ ಸ್ವಲ್ಪ ಅವಸರ ಜಾಸ್ತಿ ಶಾರ್ಟ್ ಶಾರ್ಟ್ ಟೆಂಪರ್ ಜಾಸ್ತಿ ಅವಸರ ಜಾಸ್ತಿ ಬೇಗನೆ ಕೆಲಸ ಕಾರ್ಯ ಕಾರ್ಯಗಳು ಆಗಬೇಕೆನ್ನುವ ಒಂದು ಚಿಂತೆ ಕೂಡ ಜಾಸ್ತಿ ಬಟ್ ಸ್ವಲ್ಪ ಅನ್ನು ಇಟ್ಕೊಂಡಾಗ ಮಿಥುನ್ ರಾಶಿ ಮಿಥುನ್ ಲಗ್ನ ಬಹಳ ಚೆನ್ನಾಗಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಏನು ಸಮಸ್ಯೆ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ದೇನೆ ಆನಂತರ ಮಿಥುನ್ ಲಗ್ನದವರಿಗೆ ನೋಡಬೇಕು ಇವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಬಂದಾಗ ಟ್ವೆಂಟಿ ಟು ಟ್ವೆಂಟಿ ನೈನ್ ನಡೆದಾಗ ಅಲ್ವಾ ಈ ಸಂದರ್ಭ ಮಾತ್ರ ಬಹಳ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಅಗ್ನಿ ಪರೀಕ್ಷೆಗಳಾಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದು ತುಂಬ ಸುಲಭ ಅಲ್ಲ ಅಂತ ಹೇಳ್ತಾನೆ ಈ ಮೂಮೆಂಟಲ್ಲಿ ನಿಮಗೆ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಕಾಡ್ಬೋದು ಆರೋಗ್ಯಕ್ಕೆ ಸಂಬಂಧ ಸಮಸ್ಯೆಗಳು ಸ್ಯಾಲ್ರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಥವಾ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ನ ಅದಕ್ಕೆ ಸಮಸ್ಯೆಗಳು ಅಥವಾ ನಿಮಗೆ ಹೊಸ ಕೆಲಸಕ್ಕೆ ಸೇರಿದ್ರಿ ಸರಿಯಾದ ಸ್ಯಾಲ್ರಿನೇ ಸಿಗ್ತಾ ಇಲ್ಲ ಸಂಬಳ ಸಿಗ್ತಾ ಇಲ್ಲ ಲಾಭ ಬರ್ತಾ ಇಲ್ಲ ಈ ಒಂದು ಸಮಸ್ಯೆಗಳು ನಿಮ್ಮನ್ನು ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸಲ್ಲಿ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ನಿಮ್ಮನ್ನು ಬಾಧಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಬೇಕಾಸ್ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಯಾರೆಲ್ಲ ಮಿಥುನ್ ಇದ್ದಾರೆ ಮಿಥುನ್ ರಾಶಿಯವರು ಇದ್ದಾರೆ ಇಪ್ಪತ್ತೆ ಎರಡನೇ ವಯಸ್ಸಿನ ನಂತರ ನಿಮ್ಮ ಸ್ಯಾಲ್ರಿ ಹೇಗಿತ್ತು ಆ ಸ್ಯಾಲ್ರಿ ಯಾವ ರೀತಿ ಸ್ಯಾಲ್ರಿ ಬರ್ತಾಯಿತ್ತು ಯಾವ ರೀತಿ ಲಾಭ ಬರ್ತಾಯಿತ್ತು ಸ್ಯಾಲ್ರಿಗೆ ಬೇಕಾಗಿ ನೀವು ಹೋರಾಟ ಮಾಡಿದ್ದೀರಾ ಇಲ್ವಾ ಅಲ್ವಾ ಹೆಚ್ಚಿಗೆ ಸಂಬಳ ಸಿಗ್ಬೇಕನ್ನೋ ವಿಚಾರ ಹೋರಾಟ ಮಾಡಿದಿರಲ್ಲ ಒಮ್ಮೆ ನೋಡ್ಕೊಳ್ಳಿ ಮಿಥುನ ರಾಶಿ ಮಿಥುನ ಲಗ್ನ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೇ ಓಕೆನಾ ಸ್ಯಾಲ್ರಿ ಎಲ್ಲ ಕಡಿಮೆನೇ ಇರ್ತದೆ ಲಾಭ ಕಡಿಮೆ ಬಂದಿರ್ತದೆ ಅದರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತೀರಾ ಗೊತ್ತಾಗಲಿ ಏನು ಯಾರ ಹತ್ರ ಮಾತಾಡೋದು ಏನೂ ಇಲ್ಲ ಇಷ್ಟು ಮಹನತ್ ಮಾಡ್ತೀವಿ ಏನೂ ಆಗುತ್ತೋ ಈ ಪರಿಸ್ಥಿತಿಯನ್ನು ನೀವು ಟ್ವೆಂಟಿ ಟು ಟ್ವೆಂಟಿ ನೈನ್ನೇ ಏಜ್ ಸೀರೀಸಲ್ಲಿ ಮಾಡ್ಕೊಂಡಿ ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ಒಂದು ಕಡೆ ಒಂದು ವೇಳೆ ರಿಲೇಷನ್ಶಿಪ್ ಬಂತು ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ವಿಚಾರಗಳು ಬಂತು ಆಗ ಕೂಡ ನೀವು ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿಯಾಗಿರ್ತವೆ ಮಿಥುನ್ ಲಗ್ನದವರು ವಿಶೇಷ ರೀತಿಯಲ್ಲಿ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸಲ್ಲಿ ಒಳ್ಳೆ ಜೀವನವನ್ನು ಕಂಡುಕೊಳ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ಅವರು ಪ್ರಯತ್ನ ಮಾಡಿದರೆ ಒಳ್ಳೆ ಜೀವನವನ್ನು ಕಂಡುಕೊಳ್ತಾರೆ ಒಳ್ಳೆ ರೀತಿಯಲ್ಲಿ ಪ್ರೊಸೀಡ್ ಆಗ್ತಾರೆ ಒಂದೊಳ್ಳೆ ಕೆಲಸನೂ ಸಿಗುತ್ತೆ ಒಂದೊಳ್ಳೆ ಗ್ರೇಡ್ ಕೂಡ ಸಿಗುತ್ತೆ ಎಲ್ಲವೂ ಸಿಗುತ್ತೆ ಬಟ್ ಅಲ್ಲಿ ಒಂದು ವೀಕ್ನೆಸ್ ಇದೆ ಆ ವೀಕ್ನೆಸ್ಸನ್ನು ಗೆಲ್ಲಬೇಕಾಗುತ್ತೆ ಆ ಅನ್ನು ಗೆದ್ದರೆ ಮಾತ್ರ ಮಿಥುನ್ ಲಗ್ನದವರು ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸಲ್ಲಿ ಹತ್ತು ಅತ್ಯುನ್ನತ ಮಟ್ಟಕ್ಕೆ ಹೋಗುವಂತಹ ಯೋಗ ಭಾಗ್ಯ ಅವ್ರ ಪಾಲಿಗೆ ಖಂಡಿತ ಕ್ರಿಯೇಟ್ ಆಗುತ್ತೆ ಏನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಸರ್ ಯಾರ್ ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಹಲೋ ಹಲೋ ಕರಕಟ್ಟಾಗಿದೆ ಬಂದ್ಬೇಡ ವಿಶೇಷವಾಗಿ ಏನಾಗುತ್ತೆ ಮಿಥುನ್ ಲಗ್ನದವರಿಗೆ ಥರ್ಟಿ ಟು ತರ್ಟಿ ನೈನ್ ಎ ಸಿರೀಸ್ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ಅಂತ ಏನಿದೆ ಸೊ ಈ ಪಾರ್ಟಲ್ಲಿ ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಅಂತೂ ಬಂದಿರ್ತದೆ ಓಕೆನಾ ಒಂದು ಒಳ್ಳೆ ಒಂದು ಗ್ರೇಡಲ್ಲಿ ಹೋಗುವಂಥದ್ದು ಒಳ್ಳೆ ಕೆಲಸ ಸಿಗುವಂಥದ್ದು ಸ್ಯಾಲ್ರಿ ಕೂಡ ಸಿಗುವಂಥ ಎಲ್ಲ ರೀತಿಯಲ್ಲಿ ಕೂಡ ಬಟ್ ಒಂದು ವೀಕ್ನೆಸ್ ಉಂಟು ಇಲ್ಲಿ ಇವರು ಫ್ರೆಂಡ್ಶಿಪ್ ಅಂತ ತುಂಬಾ ಹೋಗ್ತಾರೆ ಐಟಾ ಥರ್ಟಿ ಟು ತರ್ಟಿ ನೈನ್ ಎ ಸಿರೀಸಲ್ಲಿ ನಮ್ಮ ಮಿಥುನ ಲಗ್ನದವರು ಮಿಥುನ ರಾಶಿಯವರು ಫ್ರೆಂಡ್ಶಿಪ್ಪು ಪ್ರೀತಿ ಪ್ರೇಮ ಅದು ಇದು ಅಂತ ಬಹಳಷ್ಟು ತಲೆಕೆಡ್ಸ್ಕೊಳ್ತಾರೆ ತರ್ಟಿ ಟು ತರ್ಟಿ ನೈನ್ ನ ಏಜ್ ಸಿರೀಸ್ ಅಲ್ಲಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಓಕೆನಾ ಇದು ನಿಮ್ಮ ದೊಡ್ಡ ವೀಕ್ನೆಸ್ ಆಗಿರ್ತದೆ ಆ ಮೂಮೆಂಟ್ ಅಲ್ಲಿ ನೀವು ಏನು ಮಾಡೋಕ್ಕಾಗಲ್ಲ ರೈಟ್ ತಾನೆ ಓಕೆನಾ ಒಂದು ವೇಳೆ ನೀವು ಇದರಲ್ಲಿ ಗೆದ್ದು ಬಿಟ್ಟರೆ ಬಾಕಿ ವಿಚಾರ ಓಕೆ ಪರವಾಗಿಲ್ಲ ಇದರಲ್ಲಿ ಗೆಲ್ಲಬೇಕಾಗುತ್ತೆ ಇಲ್ಲ ಅಂದ್ರೆ ನಿಮಗೆ ಬಹಳಷ್ಟು ತೊಂದರೆಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತವೆ ತುಂಬಾ ಸುಲಭ ಅಲ್ಲ ಅಂತ ಹೇಳ್ತೇನೆ ಕೆಲವು ರಿಲೇಷನ್ಶಿಪ್ ಎಲ್ಲಿವರೆಗೆ ಅಂದರೆ ಮದುವೆ ಆಗಬೇಕು ಮದುವೆ ಆದರೆ ಪರವಾಗಿಲ್ಲ ಅಂತ ಹೇಳಿದ್ರೆ ಆದರೆ ಇಲ್ಲಿ ವೀಕ್ನೆಸ್ ಏನಂದ್ರೆ ಮದುವೆ ಆದ ನಂತರ ಕೂಡ ನೀವು ರಿಲೇಷನ್ಶಿಪ್ ಅಲ್ಲಿ ಅಂತ ಒಂದು ಇಂಡಿಕೇಶನ್ ದಯವಿಟ್ಟು ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಇಲ್ಲಾಂದ್ರೆ ನಿಮಗೆ ದೊಡ್ಡ ರೀತಿಗೆ ಅದು ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಮಿಥುನ್ ಈ ಥಾಟ್ಸನ್ನು ಇಟ್ಕೊಳ್ಬೇಕು ಅಲ್ವಾ ನೋಡಿ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸ್ ಬರುತ್ತಲ್ಲ ಮಿಥುನ್ ಲಗ್ನ ಮಿಥುನ್ ರಾಶಿಯವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಎ ಸೀರಿ ಅಲ್ಲಿ ಕೂಡ ನಿಮಗೆ ಒಳ್ಳೆ ದಿನಗಳು ಇರ್ತವೆ ಇಲ್ಲ ಅಂತ ಅಲ್ಲಿ ಕೂಡ ನೀವೇನು ಮಾಡ್ತೀರಾ ಒಂದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪನ್ನು ಆ ರೀತಿಯಾಗಿ ಇಟ್ಕೊಂಡಿರ್ತೀರ ಫ್ರೆಂಡ್ಶಿಪ್ ಗೆ ಸಂಬಂಧಪಟ್ಟಂತೆ ರೈಟ್ ಆ ಫ್ರೆಂಡ್ಶಿಪ್ ಆ ರೀತಿಯಾಗಿರುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಗುಪ್ತ ರೀತಿಯಲ್ಲಿ ಅನ್ನ ಅಲ್ಲಿ ಕೂಡ ನೀವು ಇಟ್ಕೊಂಡಿರ್ತಿರೋದು ಅದು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ತುಂಬ ಸುಲಭ ಅಲ್ಲ ಅಂತ ಹೇಳಿದ್ರೆ ಬಹಳ ಜಗಳದಲ್ಲಿ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಬಟ್ ಥರ್ಟಿ ಟು ತರ್ಟಿ ನಾನು ಎ ಸೀರೀಸ್ ಏನಿದೆ ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂತಹ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂದ್ರೆ ಅರ್ಥ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತೇನೆ ನಿಮಗೆ ಆ ಮೂಮೆಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ರಿಲೇಷನ್ಶಿಪ್ ಅದು ಇಂತ ಹೋಗಬೇಡಿ ಒಂದು ವೇಳೆ ಮದುವೆ ಆಗಿದ್ರೆ ನೀವು ನಿಮ್ಮ ಗಂಡ ನಿಮ್ಮ ಹೆಂಡತಿ ಅಷ್ಟೇ ಬೇರೇನು ಬೇಕಾಗಿಲ್ಲ ಅವರು ಪ್ರವೇಶ ಮಾಡಿದರೆ ಲೈಫ್ ಸ್ಪಾಯ್ಲ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಆಗುತ್ತೆ ಅದರ ಜೊತೆಗೆ ನೀವು ಏನು ಮಾಡೋದು ಗೊತ್ತಾಗೋದಿಲ್ಲ ಟೋಟಲಿ ವಿಚಲಿತರಾಗಿ ಬಿಡ್ತೀರಾ ಇದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅರ್ಥ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಂದ್ ವೇಳೆ ಪ್ರೀತಿ ಪ್ರೇಮನೆ ಅಂದಾಗ ಏನಾಗುತ್ತೆ ಪ್ರೀತಿ ಪ್ರೇಮನೆ ಅಂದಾಗ ಎಲ್ಲ ಒಂದಕಡೆ ಆ ನೀವು ಯಾವದ್ರಲ್ಲಿ ಹೋಗಬೇಕಾಗುತ್ತೆ ಪ್ರೀತಿ ಪ್ರೇಮ ಅಂದಾಗ ಮದುವೆಗೆ ಸಂಬಂಧಪಟ್ಟಂತ ನೀವು ಮಾತುಕತೆ ಆಡಿ ಪರವಾಗಿಲ್ಲ ಅಲ್ಲಿ ಪ್ರೀತಿ ಪ್ರೇಮ ಮಾಡಿ ಮೋಸ ಮಾಡೋದು ಯಾರನ್ನು ಬಿಡುತ್ತೆ ಇದು ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲದು ಅಂತ ಒಂದು ಇಂಡಿಕೇಶನ್ ಇದೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕರೆಯಲ್ಲ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಕೋ ನಮಸ್ತೆ ಹಾಯ್ ಸರ್ ಮೇರೆ ಅಂತ ಬಿಂದ ಓಕೆ ಆ ನಂಬದ ಕೇಳಿ ಆ ಹೇಳಿ ಸರ್ ಏನ್ ತಿಳ್ಕೊಳ್ಬೇಕು ಹೇಳ್ಬೇಕು ನನ್ಗೆ ಕಾಲೆಲ್ಲ ಗಾಯ ಎಲ್ಲ ಬೀಳ್ತದೆ ಕಾರೆ ಅನಾರೋಗ್ಯ ಕನೆಸೇನೆ ಮಾನಸಿಕ ನನ್ನ ಮನೆಯವರು ಹ್ಮ್ ಓಕೆ ಓಕೆ ಡೇಟ್ ಆಫ್ ಉಂಟಾ ಸರ್ ನಿಮ್ದು ಹೇಳಿ ಹೇಳಿ ಸರ್ ಎಂಟು ಆ ಎಂಟು ಏಳು ಓಕೆವರೆಲ್ಲ ಕಣಾಯಿತು ಓಕೆ ಸಮಯ ಬೆಳಿಗ್ಗೆ ಐದು ಗಂಟೆ ಹತ್ತು ನಿಮಿಷ ಬೆಳಿಗ್ಗೆ ಐದು ಗಂಟೆ ಹತ್ತು ನಿಮಿಷ Oke, oke naksah, oke semua oke. ಶುಭ ನಕ್ಷತ್ರ ಸಿಂಹರಾಶಿ ಮಿಥುನ್ ಲಗ್ನ ಜಾತಕ ಇದು ಮಿಥುನ್ ಲಗ್ನದ ಜಾತಕ ತಾನೇ ರೈಟ್ ಓಕೆ ನಾ ತರ್ಟಿಯ ಸೀರೀಸ್ ನಡೀತೋಣ ತರ್ಟಿಯ ಸೀರೀಸ್ ನಡೀತವ್ ಸರ್ ನಿಮ್ಗೆ ಬಟ್ ನೋಡ್ಬೇಕು ತರ್ಟಿಯ ಸೀರೀಸ್ ಹೇಗೆ ಪವರ್ಕಾಗುತ್ತೆ ತರ್ಟಿಯ ಪರವಾಗಿಲ್ಲ ಬಟ್ ನಿಮ್ಗೆ ಅದು ತೊಂದರೆನ ಕೊಟ್ಟೇ ಕೊಡದ ಇದು ತೊಂದರೆ ಈಗ ಅಂತಲ್ಲ ಸರ್ ಇದು ಲೈಫ್ ಲಾಂಗ್ ತೊಂದರೆ ಉಂಟು ನಿಮಗೆ ರೈಟ್ ತಾನೇ ಲೈಫ್ ಲಾಂಗ್ ಕೂಡ ಸಮಸ್ಯೆನೇ ಅನುಭವಿಸ್ಕೊಂಡು ಬಂದಿರ್ತೀರಾ ಏನು ಮಾಡ್ತೇನೆ ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ ಕೊಡ್ತೀನಿ ಸರ್ ಅದನ್ನ ಫಾಲೋ ಮಾಡಿ ಯಾಕಂದ್ರೆ ಈಗ ಕುಜ ನಡೀತಾ ಉಂಟು ಕುಜದೇಶ ನಡೆಯುವಾಗ ಏನಾಗುತ್ತೆ ಅಲ್ಲಿ ಇನ್ಕಮ್ ಕೂಡ ಇರುವುದಿಲ್ಲ ಇಲ್ಲಿ ನಮಗೆ ಆ ಕೆಲಸಾನು ಸರಿ ಇರಲ್ಲ ಇನ್ಕಮ್ ಕೂಡ ಇರಲ್ಲ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗಿರುತ್ತೆ ಸರ್ ಐಟ ಅದು ನೀವೇನ್ ಮಾಡಿ ಅಂದ್ರೆ ಆದಷ್ಟು ಮುರಳಿ ಅವರೇ ನೋಡಿ ಒಂದು ಹೆಸರನ್ನ ಶನಿ ಮೇಲಿಂದ ಇಟ್ಕೊಂಡಿದೀರಾ ಮುರಳಿ ಅಂತ ರೈಟ್ ತಾನೇ ಓಕೆನಾ ಅದು ಬಹಳ ಟಫ್ ಟಫ್ ಆರಳಿ ನೀವು ಮುರಳೀಧರ್ ಅಂತ ಇಟ್ಕೊಳ್ಳಿ ಅಥವಾ ಮುರಳಿ ರಜನಿಕಾಂತ್ ಅಂತ ಇಟ್ಕೊಳ್ಳಿ ಪರವಾಗಿಲ್ಲ ಸರ್ ಓಕೆನಾ ಅದು ಏನ್ ಬೇಕಾದ್ರು ಬಟ್ ಅಕ್ಷರ ಎಂ ಅಕ್ಷರದಿಂದಲೇ ತಾನೇ ಇರುವಂತದ್ದು ಅಲ್ವಾ ನೀವು ಮುರಳಿ ರಜನಿಕಾಂತ್ ಅಂತ ಇಟ್ಕೊಂಡು ಕೂಡ ಅದು ಚೇಂಜ್ ಅಂತ ಆಗೋದಿಲ್ಲ ಓಕೆನಾ ರೈಟಾ ಓಕೆ ನೀವು ಮುರಳೀಧರ್ ಅಂತ ಇಟ್ಕೊಳ್ತಾರೆ ಮುರಳಿ ರಜನಿಕಾಂತ್ ಅಲ್ವಾ ಮುರಳಿ ಅಮಿತಾಬ್ ಬಚ್ಚನ್ ಅಂತ ಇಟ್ಕೊಳ್ಳಿ ಅದು ಏನು ಚೇಂಜಸ್ ಅಂತ ಆಗಲ್ಲ ಬಟ್ ನಾನು ಹೇಳಿದೆ ಅಂದರೆ ಎಂ ಅಕ್ಷರದ ಹೆಸರು ಶನಿಯಿಂದ ಉಂಟು ಇದು ಅರ್ಥ ಮಾಡ್ಕೊಳ್ಬೇಕು ಸರ್ ರೈಟ್ ತಾನೆ ಓಕೆನಾ ಲೈಫ್ ಲಾಂಗ್ ನಿಮಗೆ ಸಮಸ್ಯೆ ಸಮಸ್ಯೆಯ ಲೈಫ್ ಲಾಂಗ್ ಏನ್ ಮಾಡ್ತೀರಾ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಓದಾಡ್ತೀರ ಇಂಡಿಕೇಶನ್ ಉಂಟು ಸರ್ ಸೊ ಅರ್ಥ ಮಾಡ್ಕೊಳ್ಳಿ ಇದು ಈಗ ಪರಿಹಾರ ಹೇಳ್ಕೊಡ್ತೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಅದು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಹಂಡ್ರೆಡ್ ಪರ್ಸೆಂಟ್ ಹೇಗೆ ಕೊಡುತ್ತೆ ಆರೋಗ್ಯದ ವಿಚಾರದಲ್ಲಿ ಇದ್ದಂತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಬಾಕಿ ವಿಚಾರಗಳಲ್ಲಿ ನಂಗೆ ಗೊತ್ತಿಲ್ಲ ಓಕೆ ಆರೋಗ್ಯದ ವಿಚಾರ ಪರವಾಗಿಲ್ಲ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ ತೊಂದರೆ ಇಲ್ಲ ಅಂದ್ರೆ ಯಾಕಂದ್ರೆ ಮಾನಸಿಕ ರೀತಿಯಲ್ಲಿ ವಿಪರೀತ ಡಿಪ್ರೆಷನ್ ಅಲ್ಲಿ ಇರ್ತೀರ ಇದು ಪರಿಸ್ಥಿತಿ ಉಂಟು ಜಾತಕದ ಪ್ರಕಾರ ನೀವೇನು ಮಾಡಬೇಕು ಗೊತ್ತಾ ಮುಳ್ಳಿಯವರೇ ನೋಡಿ ಒಳ್ಳೆ ಜಾತಕ ಆಯ್ತಾ ಬಟ್ ನಮಗೆ ಕೆಲವು ಮೇನ್ ಗೊತ್ತಾ ಮುಳ್ಳಿಯವರೇ ಹೋದ ಜನ್ಮದ ಕರ್ಮದ ಫಲಗಳು ಅನುಭವಿಸಬೇಕು ತಾನೆ ಈ ಜಾತಕ ಆ ರೀತಿಯ ಕೆಲಸ ಮಾಡ್ಕೊಂಡು ಕಡೆ ಕರ್ಮ ಉಂಟು ಅದನ್ನ ಅನುಭವಿಸಬೇಕಾಗುತ್ತೆ ನೋ ಹಾಗಂತ ಏನಿಲ್ಲ ನೋಡಿ ಸರ್ ನಿಮ್ಮ ವೀಕ್ನೆಸ್ ಏನು ನಿಮ್ಗೆ ಗೊತ್ತಿದೆ ರೈಟಾ ಗೊತ್ತುಂಟಾ ಇಲ್ವಾ ಈಗ ನನ್ನನ್ನು ಕೇಳಿ ಏನ್ ಪ್ರಯೋಜನ ನೀವು ಲೈಫ್ ಲಾಂಗ್ ಹೀಗೆ ಇರ್ಬೇಕಾ ಅದಕ್ಕೆ ಖುದ್ದು ನಿಮ್ಗೆ ಗೊತ್ತಿದೆ ನಾನು ಏನ್ ಮಾಡ್ತೇನೆ ಅಂತ ರೈಟ್ ತಾನೆ ಓಕೆನಾ ನೀವು ಬೇರೆಯವರ ಸಹಾಯದಲ್ಲಿ ಹೋಗ್ಬೇಕಾಗತ್ತೆ ಬೇರೆಯವರ ಸಹಾಯವನ್ನ ಪಡ್ಕೊಳ್ಬೇಕಾಗುತ್ತೆ ರೈಟ್ ತಾನೆ ಅಥವಾ ಒಬ್ರು ಮಾಡುವ ಹಾಗಿಲ್ಲ ಅಥವಾ ಅದೇ ಹೇಳುದು ಹಾಗೆ ಲೈಫ್ ಲಾಂಗ್ ಒಳ್ಳೇದಾಗ್ತೀರಾ ಇಲ್ಲೋ ಅಥವಾ ನಾನು ಹೇಳಿ ಆಗ್ಬೇಕಾ ಅಥವಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಈಗ ಇಷ್ಟೇ ಹೇಳಿಕೊಡ್ತೇನೆ ನಿಮ್ಗೆ ಕೆಲವು ನಿಮ್ಮ ಆರೋಗ್ಯದ ವಿಚಾರಗಳು ಸರಿಯಾಗ್ವಿ ಏನ್ ಮಾಡ್ಬೇಕು ಒಂದೇ ಮಾಡ್ಬೇಕು ನೀವು ತೊಗರ್ ಬೆಳೆಯಿಂದ ಪ್ರತಿದಿನ ನಿವಾರಿಸಿ ಅದು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ ತೊಗೋರ್ಬೇಳೆ ಪ್ರತಿದಿನ ತೊಗೋರ್ ಬೆಳೆಯಿಂದ ನಿವಾರಿಸಿಗುದು ಅತ್ಯುತ್ತಮದ ಪರಿಹಾರ ಆ ನಂತರ ಹೆಸರು ಕಾಳಿಂದ ನಿವಾರಳಿ ಸಿಗುದು ಇನ್ನೊಂದು ಪರಿಹಾರ ಹೆಸರು ಕಾಳಿಂದ ಪ್ರತಿದಿನ ನಿವಾಳಿಸಲಿ ಪ್ರಯತ್ನ ಮಾಡಿ ಇದರಿಂದ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮುರುಳಿಯವರೆ ಒಳ್ಳೇದಾಗಲಿ ಕರೆ ಮಾಡೋದಕ್ಕೆ ತೀರಾ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ರೈಟ್ ಓಕೆನಾ ಕೆಲವೊಂದು ವಿಚಾರ ಏನು ಗೊತ್ತಾ ನಿಮ್ಗೆ ವಿಶೇಷ ಗೊತ್ತಿರೋದ್ರಿಂದ ನೀವೇನು ಅಂತ ನನ್ನ ಬಾಯಿಂದ ಕೇಳಿಸ್ಕೊಳ್ಳೋ ಕೆಲಸವನ್ನು ಮಾಡಬೇಡಿ ದಯವಿಟ್ಟು ಓಕೆನಾ ಯಾಕಂದರೆ ನಿಮಗೆ ಗೊತ್ತಿರ್ತದೆ ನಾನು ಏನು ನಾನು ಯಾಕೆ ಬಂದಿದೆ ನನಗೇನು ವೀಕ್ನೆಸ್ ಇದೆ ನನ್ನಲ್ಲಿರೋ ವೀಕ್ನೆಸ್ ಇರುತ್ತೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಥವಾ ಅದರ ಬಗ್ಗೆ ಬಾರಿ ಬಾರಿಗೂ ನನ್ನಲ್ಲಿ ಕೇಳಿಕೊಂಡು ಅದು ಏನು ಸಾಧನೆ ಮಾಡ್ತಿರೋದು ಆಗದಂಥ ವಿಚಾರ ಅದು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಕೆಲವೊಮ್ಮೆ ನಾನು ಹೇಳ್ತೀನಿ ನಿಮಗೆ ಕೆಲವು ಕರ್ಮ ಅಂತ ಇರ್ತದೆ ಆ ಕರ್ಮ ಏನು ಮಾಡ್ಕೊಂಡಿರೋದ್ರಿಂದ ನಮ್ಗೇನು ಗೊತ್ತಾಗುತ್ತೆ ರೈಟ್ ತಾನೆ ಓಕೆನಾ ಕರ್ಮ ಇರುತ್ತೆ ಅದನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ತುಂಬ ಜನಕ್ಕೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸಮಸ್ಯೆಗಳ ಆಗರದಲ್ಲಿ ಕೆಲವರು ಸಿಕ್ಕಾಕೊಂಡಿರ್ತಾರೆ ಓದಾಡಬೇಕಾದಂಥ ಅನಿವಾರ್ಯತೆ ಕೂಡ ನಮ್ಮ ಪಾಲಿಗೆ ಬಂದಿರ್ತದೆ ಈ ಪರಿಸ್ಥಿತಿಯನ್ನು ನಾವು ಎದುರಿಸಿರ್ತೀವಿ ರೈತನೆ ಓಕೆನಾ ಅರ್ಥ ಮಾಡಿಕೊಳ್ಳುವ ಎಲ್ಲರೂ ಕೂಡ ಕರ್ಮ ಇಲ್ಲದೇ ಯಾವ್ದು ಕೂಡ ಇರುವುದು ಆ ಕರ್ಮ ಅನುಸಾರನೇ ನಮ್ಮ ಜೀವನ ಸಾಗಲಿ ಸ್ಟಾರ್ಟ್ ಅದಕ್ಕೇನು ಹೇಳುದು ಮುಂದಿನ ಜನ್ಮ ಏನು ನಿಮ್ಗೆ ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಬುತ್ತಿಯನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಬೇಕಾಗುತ್ತೆ ಮುಂದೆ ಹೋಗಬೇಕಾದ್ರೆ ಸುಮ್ ಸುಮ್ನೆ ಹಾಗೆ ಅಂತ ಖಂಡಿತ ಯಾರಿಗೂ ಕೂಡ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಓಕೆನಾ ಬಂದ್ಬಿಡ ಮಿಥುನ ರಾಶಿ ಮಿಥುನ ಲಗ್ನದವರ ಬಗ್ಗೆ ನಾನು ಹೇಳಿದೆ ನಿಮಗೆ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸ್ ಅಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂತ ಒಂದು ಒಳ್ಳೆ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಒಂದೊಳ್ಳೆ ಸ್ಟೇಟಸ್ ಅಲ್ಲಿ ಹೋಗುವಂತಹ ಯೋಗ ಒಂದೊಳ್ಳೆ ಕೆಲಸ ಅಲ್ಲಿ ಹೋಗುವಂತ ಒಳ್ಳೆ ಸ್ಯಾಲರಿನ ಪಡ್ಕೊಳ್ಳುವಂತ ಯೋಗ ವೀಕ್ನೆಸ್ ಏನಿರ್ತದೆ ನೀವು ಪ್ರೀತಿ ಪ್ರೇಮದಲ್ಲಿ ಬಿದ್ದು ಬಿಡ್ತೀರಾ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನ ಮಾಡ್ಕೊಳ್ತೀರಾ ಇದರ ಮುಖಾಂತರ ಏನಾಗುತ್ತೆ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಇದನ್ನ ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿರ್ತದೆ ಅಲ್ವಾ ಈಗ ಪ್ರೀತಿ ಪ್ರೇಮ ಎಲ್ಲರೂ ಮಾಡ್ತಾರೆ ಬಿಡಿ ಓಕೆ ಎಲ್ಲರೂ ಮಾಡ್ತಾರೆ ಎಲ್ಲ ಆಗ್ತೇವೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಓಕೆನಾ ಇಲ್ಲ ಅಂತ ಹೇಳುದಿಲ್ಲ ಇಲ್ಲ ಏನಾಗುತ್ತೆ ಗೊತ್ತಾ ತು ಮಿಥುನ ಲಗ್ನಕ್ಕೆ ಮಾತ್ರ ಅದು ಮೂವತ್ತರಿಂದ ಮೂವತ್ತು ತೊಂದರೆ ಕ್ರಿಯೇಟ್ ಮಾಡ್ತೀವಿ ಯಾಕೆ ಹೇಳಿ ಯಾಕಂದ್ರೆ ಅವರ ಡಿಗ್ನಿಟಿಯನ್ನು ಕಡಿಮೆ ಮಾಡುತ್ತೆ ಅಷ್ಟೇ ಅವರದ್ದು ಬೇರೆ ಏನು ಕೂಡ ಇಲ್ಲ ಮದುವೆಯಾಗಿ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಹೋಗಿ ಅದು ಪ್ರಾಬ್ಲಮ್ ಇಲ್ಲ ಬಟ್ ಅಲ್ಲಿ ಎಲ್ಲೊಂದ್ ಕಡೆ ಮೋಸ ಮಾಡ್ಲಿಕ್ಕೆ ನೋಡಿದ್ರೆ ಎಕ್ಸ್ಟ್ರಾ ಮೆರಿಟಲ್ ಅನ್ನ ತಂದ್ರೆ ಆಗ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ನಮಸ್ತೆ

ಆ ನೋಡಿಮ್ಮ ಜಾತಕದ ಪ್ರಕಾರ ಆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂತ ಇಂಡಿಕೇಶನ್ ಉಂಟಲ್ಲಮ್ಮ ತುಂಬಾ ಒಳ್ಳೆ ವ್ಯಕ್ತಿ ಪರವಾಗಿಲ್ಲ ಎಲ್ಲವನ್ನು ಸಂಬಾಳಿಸಿಕೊಂಡು ಹೋಗ್ತಾರೆ ಅಂತ ಇಂಡಿಕೇಶನ್ ಉಂಟಾ ಬರೀ ಕುಜಾದಶೆ ಸ್ಟಾರ್ಟ್ ಆಗಿದೆ ಕುಜ ಅಂತ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಬರಬಹುದು ಬಟ್ ಅನ್ಯತಾ ಈ ಜಾತಕ ಅಂತ ಪ್ರಾಬ್ಲಮೆಟಿಕ್ ಅಂತ ಅಲ್ವೇ ಅಲ್ಲ ಯಾತೋ ನಿಮ್ಮ ಡೇಟಾ ಬರ್ತದೆ ಒಂದು ಹೌದು ಇದೆ ಆದರೆ ನಾನು ಹೇಳಿದ್ರು ಕೂಡ ಕರೆಕ್ಟ್ ಆಗಿರುತ್ತಮ್ಮ ನೋಡಿ ಇವರಿಗೆ ಸ್ವಲ್ಪ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಹೊರಗಡೆ ಸ್ವಲ್ಪ ಕನೆಕ್ಷನ್ ಜಾಸ್ತಿ ಇರುತ್ತೆ ಅದಂತೂ ಇದ್ದೇ ಇರುತ್ತೆ ಸಣ್ಣದ್ರಿಂದ ಕೂಡ ಇರುತ್ತೆ ಅವರಿಗೆ ರೈಟ್ ಓಕೆನಾ ಬಟ್ ಬಾಕಿ ವಿಚಾರದಲ್ಲಿ ಏನಾಗುತ್ತೆ ಒಳ್ಳೆ ಸಂಯಮ ದಾರಿ ಅಂತ ಉಂಟು ಚೆನ್ನಾಗಿ ಹೋಗ್ತಾರೆ ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಯಾವುದೇ ಅಂತ ಸಮಸ್ಯೆಗಳು ಇಲ್ಲ ಅಂತ ಇಂಡಿಕೇಷನ್ ಉಂಟಲ್ಲಮ್ಮ ಇನ್ನು ಮನೆಯನ್ನು ಚೆಕ್ ಮಾಡಿಕೊಳ್ಳಿಮ್ಮ ನೀವು ಮತ್ತೆ ನಿಮ್ಮ ಬಿಹೇವಿಯರ್ ಹೇಗಿದೆ ಅವ್ರ ಜೊತೆಗೆ ಅಂತ ಅದನ್ನು ನೆನಪಿಟ್ಕೊಳ್ಳಿಮ್ಮ ಮತ್ತೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋದು ದೊಡ್ಡ ವಿಷಯ ಅಂತ ಖಂಡಿತ ಅಲ್ಲ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದ್ರೆ ಏನಾಗುತ್ತೆ ಏನು ವಿಷಯ ಅದರಲ್ಲಿ ಇದು ದಶಾವತಾರ ಹಾಕಿದ್ದಾರೆ ಮನೆಯಲ್ಲಿ ಅದಕ್ಕೆ ಮಾಡೋದಿಲ್ಲ ದಶಾವತಾರ ಮೂರ್ತಿಗಳು ಹಾಕಿ ತಂದಿದ್ದಾರೆ ಅದಕ್ಕೆ ಪೂಜೆ ಮಾಡೋದಿಲ್ಲ ಇದೆಲ್ಲ ಒಂದು ಸಮಸ್ಯೆ ಅಂತ ಅಲ್ಲಮ್ಮ ರೈಟ್ ಓಕೆನಾ ನಾನು ಇಷ್ಟಂತೂ ಹೇಳಬಲ್ಲಮ್ಮ ಶ್ರೀಧರ್ ಅಂತ ಹೆಸರಿಟ್ಕೊಂಡಿದ್ದಾರೆ ಮೇ ಬಿ ಜಾತಕ ತುಂಬಾ ಚೆನ್ನಾಗಿದೆ ಅಂತದ್ದೇನು ಸಮಸ್ಯೆ ಅಲ್ಲ ಮತ್ತೆ ಅವ್ರಿಗೆ ಸ್ವಲ್ಪ ಆ ದೈವೀಕೃತ ವಿದ್ಯೆಗಳು ಸ್ವಲ್ಪ ಜಾಸ್ತಿನೇ ಬರ್ಬೋದು ಅದರಲ್ಲೆಲ್ಲ ಹೋಗುವಂತ ಯೋಗ ಭಾಗ್ಯ ಭಗವಂತ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ ಅವ್ನಿಗೆ ಹೇಳಿ ಪೂಜೆ ಮಾಡ್ಕೊಳ್ಳಿಕ್ಕೆ ಪರವಾಗಿಲ್ಲ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೇಳಿ ಪೂಜೆ ಮಾಡ್ಬೋದು ಸ್ವಲ್ಪ ಯಂತ್ರ ಮಂತ್ರ ತಂತ್ರ ಇವುಗಳಲ್ಲಿ ಜಾಸ್ತಿನೇ ಆಸಕ್ತಿ ಉಂಟಾಗುತ್ತೆ ಅಂತ ಇಂಡಿಕೇಶನ್ ಇದೆ ಅದರಲ್ಲಿ ಬೇಕಾದ್ರೂ ಹೋಗ್ಲಿ ನಾನು ಬೇಡ ಅಂತ ಹೇಳಲ್ಲ ಕಲಿಕ್ಕೆ ಕಲಿಕೊಂಡು ಕಲ್ಲಿಲಿ ಕೇಳಿ ಅದು ಕೂಡ ತೊಂದರೆ ಇಲ್ಲ ಫ್ರೆಂಡ್ಸ್ ಲೆವೆಲ್ ಇರ್ತದೆ ಅದು ಕೂಡ ತೊಂದರೆ ಇಲ್ಲ ಇರ್ತದೆ ಅದು ಕೂಡ ತೊಂದರೆ ಇಲ್ಲ ತೊಂದರೆ ಯಾವುದುಂಟು ಉಂಟು ತೊಂದರೆ ನಿಮ್ಮ ಮಧ್ಯೆ ಮಿಸ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ನಿಮ್ಗೆ ಅವ್ರು ಮಾಡಿದ್ರು ನಿಮ್ಗೆ ಆಗಲ್ಲ ನೀವು ಮಾಡಿದ್ರು ಅವ್ರಿಗೆ ಆಗಲ್ಲ ಅವ್ರೇನೋ ಮಾಡ್ತಾರೆ ನೀವು ಸಪೋರ್ಟ್ ಮಾಡಲ್ಲ ಇದೇ ಹೊರತು ಬೇರೆ ಏನು ಸಮಸ್ಯೆ ಇಲ್ಲ ತಾಯಿ ಅದಕ್ಕೋಸ್ಕರ ದಯವಿಟ್ಟು ಇದನ್ನ ಅಪಾರ್ಥ ಮಾಡ್ಕೊಳ್ಬೇಡಿ ತಾಯಿ ಒಳ್ಳೇದಾಗ್ಲಿ ಓಕೆನಾ ಓಕೆ ಓಕೆ ಕೆಲವೊಮ್ಮೆ ಹೀಗೆ ಅಲ್ವಾ ಜಾದಾಗ ಚೆನ್ನಾಗಿ ಇರ್ತದೆ ಏನೋ ಒಂದು ಅಲ್ವಾ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಅವ್ರಿಗೆ ಬೇಕು ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ಅವ್ರಿಗೆ ಏನು ಬೇಕು ಅದನ್ನು ಸಪೋರ್ಟ್ ಮಾಡಿ ನೀವು ಆಗ ನೋಡಿ ಏನಾಗುತ್ತೆ ಅಂತ ರೈಟಾ ಗಂಡರ ನೀವು ನೀವು ಏನು ಮಾಡ್ತೀರಾ ನಿಮಗೆ ನೀವು ಹೇಳಿದಾಗೆ ಗಂಡ ಕೇಳಬೇಕು ನೀವು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಬೇಡಿ ಹಾಗಾದರೆ ಅವ್ರು ಆ ಮೂರ್ತಿ ತಂದಿದ್ರೆ ಪೂಜೆ ಮಾಡಿ ಅವ್ರಿಗೆ ಏನೋ ಒಂದು ಇರ್ತದೆ ಯಾವಾಗಲೂ ಪೂಜೆ ಮಾಡೋಣ ಆತೋ ಅದು ಮಾಡಿಲ್ಲ ಅದು ಅಲ್ಲ ಏನೋ ಒಂದು ವಿಷಯ ಅಲ್ವ ನೀವು ಹೇಳಿದಾಗೆ ನಡಿಬೇಕು ಅವ್ರು ಹೇಳಿದಾಗ ನಡಿಬಾರ್ದು ಈ ವಿಚಾರ ಅಷ್ಟೇ ಅಲ್ಲಿ ಕ್ಲಾಶಸ್ ಆಗುತ್ತೆ ಹೊರದು ಜಾಗ ಅಂತಹ ಪ್ರಾಬ್ಲಮೆಟಿಕ್ ಅಲ್ಲ ಕೆಲವು ಜಾತಕ ಪ್ರಾಬ್ಲಮೆಟಿಕ್ ಇರುತ್ತೆ ಈಗ ಒಂದು ಮುಂಚೆ ಬಂತು ಜಾತಕ ಅದು ಪ್ರಾಬ್ಲಮೆಟಿಕ್ ಜಾತಕ ಏನ ಸೊ ಕೆಲವು ಜಾತಗಳು ಇದನ್ನು ಮಚ್ ಬೆಟರ್ ಆಗಿರ್ತದೆ ತುಂಬ ಚೆನ್ನಾಗಿರ್ತದೆ ಪರವಾಗಿಲ್ಲ ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದಾಗ ಅದು ಇದು ಅದೆಲ್ಲ ಸಮಸ್ಯೆ ಅಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ನಂತರ ಗಂಡ ಹೆಂಡತಿ ಮಧ್ಯೆ ಈ ಮಿಸಂಡರ್ಸ್ಟ್ಯಾಂಡಿಂಗ್ ಉಂಟಲ್ಲ ಅದಕ್ಕೋಸ್ಕರ ಏನಾಗಿದೆ ನೀವು ಒಬ್ಬರ ಮೇಲೆ ಒಬ್ಬರು ದೋಷಾರೋಪಣೆ ಮಾಡ್ತೀರ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹಾಗೆಲ್ಲ ಹೀಗೆಲ್ಲ ಅಂದರೆ ನೀವು ಹೇಳಿದಂಗೆಲ್ಲ ಕೇಳಬೇಕು ನೀವು ಹೇಳಿದಾಗ ಮನೆ ಇರಬೇಕು ಆಗ ನಿಮಗೆ ಆಗುತ್ತೆ ರೈಟ್ ನಾನು ಇದು ಪರಿಸ್ಥಿತಿ ಏನೇ ಇರ್ಲಿೋ ಮಿಥುನ್ ಲಗ್ನವರು ಹೇಳಿ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ರೀತಿಯಾದ ಒಂದು ರಿಸಲ್ಟ್ ಅನ್ನ ನೀವು ಪಡ್ಕೊಳ್ತೀರ ಓಕೆನಾ ಅದೇ ನಿಮಗೆ ಫೋರ್ಟಿ ಟು ಫೋರ್ಟಿ ನೈನ್ ಬಂದಾಗ ಅಥವಾ ಆರೋಗ್ಯ ತುಂಬಾ ನೋಡ್ಕೊಳ್ಬೇಕು ಇಂಡಿಕೇಶನ್ ಇದೆ ನಿಮಗೆ ಯಾವತ್ತು ಮಿಥುನ ಲಗ್ನದ ಯಾವತ್ತು ನೆನಪಿ ನಿಮಗೆ ನಿಮ್ಮ ತಾಯಿಯ ಜೊತೆಗೆ ತುಂಬಾನೇ ರಿಲೇಶನ್ಶಿಪ್ ಚೆನ್ನಾಗಿರಲ್ಲ ತಾಯಿ ಜೊತೆಗೆ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡಿ ಅವ್ರ ಜೊತೆನೆ ಜಗಳ ಮಾಡ್ತೀರಾ ಯಾವಾಗ ನೋಡಿದ್ರು ಕೂಡ ನಿಮ್ಮ ಮನೆ ಅಂತ ಏನು ಅಲ್ಲಿ ನಿಮಗೆ ಯಾವಾಗಲೂ ಆರೋಗ್ಯದ ಸಮಸ್ಯೆಗಳು ತಾಯಿಗೆ ವಿಶೇಷ ಆರೋಗ್ಯದ ಸಮಸ್ಯೆಗಳು ಭೂಮಿ ವಿಚಾರದಲ್ಲಿ ನಿಮಗೆ ಡಿಸ್ಪ್ಯೂಟ್ ಆಗುವಂತ ಸಾಧ್ಯ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಮಿಥುನ ಲಗ್ನದವರಿಗೆ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಮನೆಯನ್ನ ಮನೆಯನ್ನು ನೀವು ಎಲ್ಲಿ ಬೇಕಾದ ಒಂದು ಮನೆಯನ್ನು ಕಟ್ಟಿಸಿ ಡೆಫಿನೆಟ್ ಆಗಿ ಹೇಳ್ತಾನೆ ಅಲ್ಲಿ ಎಲ್ಲೋ ಒಂದು ಕಡೆ ಜಾಗಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಅನುಭವಿಸ್ತೀರಾ ವಾಸ್ತುವಿಗೆ ಸಂಬಂಧ ತೊಂದರೆಗಳನ್ನು ಅನುಭವಿಸ್ತೀರಾ ಆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಅನಾರೋಗ್ಯದ ವಿಚಾರಗಳು ಬಾರಿ ಬಾರಿಗೂ ಕಾಡ್ತವೆ ಅಂತ ಒಂದು ಇಂಡಿಕೇಶನ್ ಇದೆ ಅದಂತೂ ಕಾಡಿಯೇ ಕಾಡುತ್ತೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಅಂತ ಹೇಳ್ತೇನೆ ತಾಯಿ ಜೊತೆಗೆ ರಿಲೇಷನ್ಶಿಪ್ ಅನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸೀರೀಸಲ್ಲಿ ನಿಮ್ಮ ತಾಯಿಗೆ ತೊಂದರೆ ಆಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ತಂದೆಗೂ ಸಮೇತ ಅದೇ ಸಮಯದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತಂದೆ ತಾಯಿಯ ವಿಚಾರಗಳು ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸೀರೀಸಲ್ಲಿ ಬಹಳಷ್ಟು ಇನ್ಫ್ಲೂ ಇನ್ಫ್ಲೂಯೆನ್ಸ್ ಅವರಿಬ್ಬರಿಗೂ ಪ್ರೀತಿಯನ್ನ ಕೊಡಬೇಕಾಗುತ್ತೆ ಅವರಿಬ್ಬರನ್ನ ಬಹಳ ಚೆನ್ನಾಗಿ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಜೊತೆಗೆ ಅವರ ಆಸೆ ಆಕಾಂಕ್ಷೆಗಳನ್ನ ನೀವು ಈಡೇರಿಸಬೇಕಾದಂಥ ಅನಿವಾರ್ಯ ನೋಟ್ ಮಾಡ್ಕೊಂಡಿದ್ದಾನ ನೀವು ಪರೀಕ್ಷೆಗಳ ಒಳಪಡಿಸಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ರಿಸಲ್ಟನ್ನು ಪಡೆಯಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಮಿಥುನ್ ಲಗ್ನ ಮಿಥುನ್ ರಾಜ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆ ಇಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸಮ ನಮಸ್ತೆ ಸರ್ ನಮಸ್ತೆ ನಾನು ಗೀತಾ ಅಂತ ಮಾತಾಡ್ತಿರೋದು ಗೀತಾ ಅವ್ರ ಎಲ್ಲಿಂದ ಬೆಂಗಳೂರಿಂದ ಮಂಗಳೂರಿಂದ ಬೆಂಗಳೂರಿನ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಓಕೆ ಡೇಟ್ ಆಫ್ ಬರ್ತಿಲ್ಲ ಓಕೆ ಆ નંબર ಹೇಳಿಮ ಒಂದರಿಂದ 112 ರಲ್ಲಿ ಸರ್ ಓಕೆ ನಿಮ್ಮ ಹೆಸರಮ್ಮ ಗೀತಾ ಅ ಗೀತಾ ಅಂತಲೇ ಹೆಸರು ಹಾ ಹೌದು ಆ ಗೀತಾ ಅಂತ ಹೆಸರು ಇಟ್ಕೊಂಡ್ರೆ ಏನಪ್ಪ ಆಗಬೇಕು ಈಗ ಗೀತಾ ಅಂತ ಹೆಸರು ಇಟ್ಕೊಂಡಾಗ ಏನாகுತ್ತೆ ನಿಮಗೆ ವಯಸ್ಸೇಷ್ಟಮ್ಮ ನಿಮ್ದು ಆ ಓಕೆ ಫೋರ್ಟಿ ಪರವಾಗಿಲ್ಲ ಒಂದು ಅಲ್ವಾ ಗೀತಾ ಅಂತ ಹೆಸರಿಟ್ಕೊಂಡಾಗ ಏನಾಗುತ್ತೆ ಪರವಾಗಿಲ್ಲ ಗೀತಾ ಏನೋ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಏನಾಗುತ್ತೆ ನಮ್ಮಲ್ಲಿ ಕರೇಜ್ ಜಾಸ್ತಿ ಧೈರ್ಯ ಜಾಸ್ತಿ ಎದುರಿಸುವಂತಹ ತಾಕತ್ ಜಾಸ್ತಿ ಅದರ ಜೊತೆಗೆ ಕೋಪ ಕೂಡ ಜಾಸ್ತಿ ಜೊತೆಗೆ ಭೂಮಿ ವಿಚಾರ ಮನೆ ವಿಚಾರಗಳಲ್ಲಿ ಯಾವಾಗಲೂ ಟೆನ್ಷನ್ ಅನ್ನ ಅನುಭವಿಸ್ತಾರೆ ಒಂದು ಇಂಡಿಕೇಶನ್ ಅಮ್ಮ ರೈಟಾ ಹೌದು ಏನ್ ಮಾಡ್ಬೇಕು ಈಗ ಪ್ರಶ್ನೆ ಏನು ಮಾಡಿ ಸರ್ ತಾಯಿ ಪ್ರಶ್ನೆ ನಂದು ಮನೆ ವಿಚಾರನೆ ತುಂಬಾ ಮನೆಗಳು ಬದಲಾಯಿಸ್ತಿದ್ದೀನಿ ಆರೋಗ್ಯ ಸಮಸ್ಯೆ ಆಗ್ತಿದೆ ಮತ್ತೆ ನನ್ಗೆ ಸ್ವಲ್ಪ ಸಾಲಗಳು ಕಮಿಟ್ಮೆಂಟ್ ಜಾಸ್ತಿಮ್ಮ ಕಮಿಟ್ಮೆಂಟ್ ಜಾಸ್ತಿ ಸಾಲ ಅಂದ್ರೆ ಕುಜನ ರಿಲೇಟೆಡ್ ಎಲ್ಲ ತೊಂದ್ರೆಯನ್ನು ನೀವು ಅನುಭವಿಸ್ತೀರಂತ ಒಂದು ಇಂಡಿಕೇಶನ್ ಉಂಟಮ್ಮ ಕುಜನ್ ರಿಲೇಟೆಡ್ ಪ್ರಾಬ್ಲಮ್ ಅನುಭವಿಸುದು ಕುಜನಿಗೆ ಬೇಕಾಗಿ ಪರಿಹಾರ ಮಾಡ್ಕೊಳ್ಳಿಮ್ಮ ಕುಜ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲೇನಾಗುತ್ತೆ ಆ ಏನ್ ನೀವು ಪ್ರಶ್ನೆಗೆ ಆನ್ಸರ್ ಮಾಡಿದೀರ ಅಂದ್ರೆ ಯಾವ ನಂಬರ್ ಹೇಳಿದೆ ಆ ನಂಬರ್ ಇದೇ ತೋರಿಸ್ಕೊಂಡು ಭೂಮಿ ವಿಚಾರ ಮನೆ ಮನೆಯಲ್ಲಿ ಶಾಂತಿ ಇಲ್ಲ ಅಂತ ಇದೆ ಮನೆಯಲ್ಲಿ ಶಾಂತಿ ಇಲ್ಲ ಯಾಕೋ ಗೊತ್ತಿಲ್ಲ ನಿಮ್ಮನ್ನ ಎಲ್ಲರೂ ಕಡೆಗಣಿಸ್ತಾರೆ ಕೆಳಗಾಕ್ಲಿಕ್ಕೆ ನೋಡ್ತಾರೆ ಇನ್ಸಲ್ಟ್ ಮಾಡ್ತಾರೆ ಅಂದ್ರೆ ಇಂಡಿಕೇಶನ್ ಅಮ್ಮ ರೈಟ್ ತಾನೆ ಇದು ಪರಿಚಯ ಅಥವಾ ಏನ್ ಮಾಡ್ಬೇಕು ಈಗ ನಾನು ನಾನೇ ನಾನೇನ್ ಮಾಡಿದ್ರೆ ರಾಹುಗೆ ಪರಿಹಾರ ಕೊಡ್ತೇನೆ ಯಾಕಂದ್ರೆ ಕುಜಾನನ್ನ ಡಿಸ್ಟರ್ಬ್ ಮಾಡುದು ರಾಹು ಹೆಚ್ಚಾಗಿ ಓಕೆನಾ ರಾಹುಗೆ ಬೇಕಾಗಿ ಪರಿಹಾರ ಮಾಡ್ಕೊಳ್ಳಿ ರಾಹುಗೆ ಏನ್ ಮಾಡ್ಬೇಕು ಆ ಒಂದ್ ಮಾತು ಕೇಳಿ ಮಂಗೆ ಏನಾದ್ರು ಕೆಲ್ಸಕ್ಕೆ ಹೋಗ್ತೀರಮ್ಮ ನೀವು ಕೆಲಸಕ್ಕೆ ಅದು ಕೆಲಸಕ್ಕೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತಮ್ಮ ಪರವಾಗಿಲ್ಲ ಇದ್ರೆ ಮತ್ತೆ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಕೆಲಸಕ್ಕೆ ಹೋಗಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ರಾಹುಗೆ ಬೇಕಾಗಿ ಪರಿಹಾರ ಮಾಡ್ಬೇಕು ಏನ್ ಮಾಡ್ಬೇಕು ಪ್ರತಿ ಶನಿವಾರ ಶನಿವಾರ ದಿವಸ ಅರ್ಧ ಕಿಲೋ ಅಥವಾ ಒಂದು ಕಿಲೋ ಟೀ ಪೌಡರ್ ಅನ್ನು ಕೈಯಿಂದ ಯಾರಿಗಾದ್ರು ದಾನ ಮಾಡಿಮ್ಮ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತದೆ ನಾಲ್ಕರಿಂದ ಎಂಟು ವಾರಗಳ ಕಾಲ ಮಾಡ್ಕೊಳ್ಳಿಮ್ಮ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ತೀರಾ ಪ್ರತಿದಿನ ಸ್ನಾನ ಮಾಡುವಾಗ ಸ್ವಲ್ಪ ನೀರಿಗೆ ಹಾಲನ್ನ ಬೆರೆಸಿ ಸ್ನಾನ ಮಾಡಿಮ್ಮ ಅದು ದನದ ಹಾಲು ಆಗ್ಬೇಕು ಪ್ಯಾಕೆಟ್ ಅಲ್ಲಿ ಪರವಾಗಿಲ್ಲ ಬಟ್ ಬಿಸಿ ಮಾಡಿರಬಾರ್ದು ಒಂದು ಕಾಲ್ ಲೋಟ ಹಾಲನ್ನ ನೀರಿಗೆ ಬೆರೆಸಿ ಪ್ರತಿದಿನ ಸ್ನಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಮಾ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಲ್ಗೆ ಹಣ್ಣು ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಆ ನಂತರ ಗುರುವಾರ ದಿವಸ ತಲೆ ತೊಳಿ ಹೋಗ್ಬೇಡಿಮ್ಮ ಗುರುವಾರ ದಿವಸ ಹಾಗೇನೆ ಇದ್ಬಿಡಿ ತಲೆ ತೊಳಿಬಾರದು ಗುರುವಾರ ದಿವಸ ಇದು ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುತ್ತೆ ಆ ನಂತರ ನಿಮ್ಮ ಮೂಲನಾಗ ಅಥವಾ ನಿಮ್ಗೆ ಏನಾದ್ರು ಗೊತ್ತುಂಟು ನಿಮ್ಮ ಕುಟುಂಬದ ಮೂಲನಾಗ ನಿಮ್ಗೆ ಉಂಟಾಯ್ಲೋ ಗೊತ್ತಿಲ್ಲ ಬಟ್ ನಾಗದೇವರ ಬಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೇಕು ಅಂತ ಅನಿವಾರ್ಯ ತಂಡ ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೋದು ಯಾವಾಗ ಇದನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾನೆ ಹೋಗ್ತಿರಮ್ಮ ಅವಾಗ ಏನಾಗುತ್ತೆ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಉದ್ವಿಗ್ನತೆ ಒಂದಷ್ಟು ಕೋಪತಾಪ ಒಂದಷ್ಟು ಭೂಮಿ ವಿಚಾರ ಸಮಸ್ಯೆ ಒಂದಷ್ಟು ಮ್ಯಾರಿಡ್ ಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆಗೆ ಸ್ಟಾರ್ಟ್ ಆಗುತ್ತಮ್ಮ ಒಳ್ಳೆಯದಾಗಲಿ ತಾಯಿ ಕರೆ ಮಾಡಿದ್ರೆ ತುಂಬಾ ತುಂಬಾ ಧನ್ಯವಾದಗಳು ಅಮ್ಮ ರೈಟ್ ಎಸ್ ಅಮ್ಮ ಓಕೆ ಬಂದ್ಬೇಡ ಅಲ್ವಾ ತೊಗೋತಾ ಈಗ ಮಿಥುನ್ ಲಗ್ನದವ್ರಿಗೆ ಅಲ್ವಾ ಮಿಥುನ್ ಲಗ್ನದವ್ವರಿಗೆ ಏನು ಮಾಡಬೇಕು ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸೀರೀಸಲ್ಲಿ ನೋಡಿ ನಿಮ್ಮ ತಾಯಿ ಯಾವ ರೀತಿ ಸಫರ್ ಆಗ್ತಾರೆ ಅಂತ ನಿಮ್ಮ ತಾಯಿಗೆ ಯಾವ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾವ ರೀತಿ ತಾಯಿ ಇರ್ತಾರೆ ಅಥವಾ ತಂದೆ ಕೂಡ ಇರ್ತಾರೋ ಅವರನ್ನ ಆ ಮೂಮೆಂಟಲ್ಲಿ ನೀವು ಮೇಂಟೈನ್ ಮಾಡಬೇಕಾದ ಅನಿವಾರ್ಯತೆ ತುಂಬಾ ಜಾಸ್ತಿ ಬಟ್ ಈ ಸಮಯದಲ್ಲಿ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ ದೂರ ಹೋಗ್ತೀರಾ ಮನೆಯಿಂದ ಕೂಡ ದೂರ ಹೋಗುವಂತ ಯೋಗ ಒಂದು ಸೆಟಲ್ಮೆಂಟ್ಗೆ ಬಿಡ್ತೀರಾ ಅದು ತುಂಬಾ ಚೆನ್ನಾಗಿ ಎಲ್ಲ ಕೆಲಸ ಮಾಡುವ ಅದು ಪರವಾಗಿಲ್ಲ ಭಾಗ್ಯದಲ್ಲಿ ಅಭಿವೃದ್ಧಿ ಉಂಟು ಭಾಗ್ಯೋದೇ ಆಗುತ್ತೆ ಅದು ಅದು ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಈ ಸಮಸ್ಯೆಗಳನ್ನು ನೀವು ನೀವು ಮನೆಯ ಸಮಸ್ಯೆಗಳನ್ನು ಹೆಚ್ಚಾಗಿ ನೀವೇನು ಮಾಡಬೇಕಾಗುತ್ತೆ ನೀವು ಅದನ್ನು ಮೇಂಟೈನ್ ಮಾಡ್ಕೊಂಡೇ ಹೋಗಿ ಅನಿವಾರ್ಯತೆ ಖಂಡಿತ ನಾನು ಮಿಥುನ್ ಲಗ್ನದ ಬಗ್ಗೆ ಮಾತಾಡಿದೆ ಮಿಥುನ್ ಲಗ್ನದವರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಥವಾ ಯಾವ ರೀತಿ ಕೆಲಸ ಮಾಡ್ತಾರೆ ನೋಡಿ ಮಿಥುನ್ ಲಗ್ನದವರಿಗೆ ಥರ್ಟಿ ಟು ತರ್ಟಿ ನೈನ್ ಅಲ್ಲಿ ಒಂದು ಒಳ್ಳೆ ಯೋಗ ಕ್ರಿಯೇಟ್ ಆಗುತ್ತೆ ಬಟ್ ಏನೇ ಆದ್ರೂ ಕೂಡ ಅಲ್ಲಿ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ಫೋರ್ಟಿ ಟು ಫೋರ್ಟಿ ನೈನ್ ಎಸ್ ನಲವತ್ತೊಂಬತ್ತ ಭಾಗ್ಯೋದಯ ಆಗುವಂತಹ ಯೋಗ ಭಾಗ್ಯ ತೀರಾಜ ಅದೇ ಸಮಯದಲ್ಲಿ ತಂದೆ ತಾಯಿಗಳು ಸಮಸ್ಯೆಯನ್ನು ಅನುಭವಿಸ್ತಾರೆ ಮನೆ ವಿಚಾರಗಳು ಡಿಸ್ಪ್ಯೂಟ್ಗಳಾಗ್ತವೆ ವಿಚಾರ ಮನೆ ವಿಚಾರ ಒಡ ಹುಟ್ಟಿದವರು ಎಲ್ಲ ಡಿಸ್ಪ್ಯೂಟ್ ಆಗುವಂತ ಅದನ್ನ ಬಹಳ ನಿಭಾಯಿಸಿಕೊಂಡು ನೋಡಿ ಮಿಥುನ್ ಲಗ್ನದವರಿಗೆ ಒಂದೇ ಒಂದು ಕಿವಿ ಮಾತು ಏನು ಗೊತ್ತಾ ನೀವು ಏನ್ ಮಾಡಿ ಅಂದ್ರೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಆನಂತರ ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರಿದ್ದಾರೆ ಅವ್ರ ಜೊತೆಗೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅಷ್ಟೇ ಓಕೆನಾ ಅವ್ರ ಜೊತೆ ಮಾತಾಡಿ ಓಕೆ ಅಣ್ಣ ಇದ್ದಾರೆ ಅಕ್ಕ ಇದ್ದಾರೆ ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ಏನ್ ನೀನು ಹೇಳಿದೆ ಆಗ್ಬೋದು ಏನು ಹೇಳ್ತೀಯಾ ನಿಮ್ಗೋಸ್ಕರ ಓಕೆ ರೈಟ್ ಇಷ್ಟು ಮಾಡಿದ್ರೇನೆ ಸಾಕು ನಿಮ್ಮ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ನಿಮ್ಗೆ ಏನು ಸಮಸ್ಯೆನೇ ಬರಲ್ಲ ನೀವು ಚೆನ್ನಾಗಿ ಇರ್ತೀರಾ ಯಾವುದೇ ಸಮಸ್ಯೆ ಇಲ್ಲ ಈಗ ಡಿಸ್ಪ್ಯೂಟ್ ಆಗೋದು ಹೊರಟೋಯ್ತು ಅಲ್ವಾ ಮತ್ತೇನೆಲ್ಲ ಮ್ಯಾನೇಜ್ ಮಾಡಬೇಕು ಮಾಡ್ಬೋದು ಅಂದರೆ ಎಲ್ಲ ಯಾರಿಗೆಲ್ಲ ವಿದೇಶಕ್ಕೆ ಹೋಗ್ಬೇಕು ವಿದೇಶ ಪ್ರಯಾಣ ಮಾಡಬೇಕು ಅವರಿಗೆಲ್ಲ ಬಹಳ ಒಂದು ಸುಸ್ಸಮಯ ಅಂತ ಹೇಳ್ತೇನೆ ಆ ಸಮಯದಲ್ಲಿ ಬಟ್ ಅದೇ ಸಮಯದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಇರುವುದರಿಂದ ಹಣಕಾಸನ್ನ ಯಾರಿಗದು ಕೊಡೋದು ಅಥವಾ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡೋದು ಯಾರೋ ಹೇಳಿದ್ರಂತ ಅದಕ್ಕೆ ಮಾತಿಗೆ ಮೊದಲಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ಅನ್ಯಾಥ ಪ್ರಾಬ್ಲಮ್ ಕ್ರಿಯೇಟ್ ಇದೆ ನಿಮ್ಮ ನಿಮ್ಮ ಇನ್ನೊಂದು ವೀಕ್ನೆಸ್ ಏನಂದ್ರೆ ಮಿಥುನ್ ಲಗ್ನದವರದು ಪ್ರೀತಿ ಪ್ರೇಮದಲ್ಲಿ ಯಾವಾಗಲೂ ನೀವು ವ್ಯತ್ಯಾಸವನ್ನು ತರೋದು ಬದಲಾವಣೆ ಅಲ್ವಾ ಯಾವಾಗಲೂ ಕೂಡ ಒಂದು ಬಿಟ್ಟು ಮತ್ತೊಂದು ಮತ್ತೊಂದು ಬಿಟ್ಟು ಮಗದೊಂದು ಅಲ್ವಾ ಯಾರೆಲ್ಲ ಬಹಳ ಸಾಹಸ ಕಾರ್ಯಗಳನ್ನು ಮಾಡ್ತಾರೆ ಅವ್ರ ಜೊತೆಗೆ ಪ್ರೀತಿ ಪ್ರೇಮ ಹೇಳ್ತೇನೆ ಈ ವೀಕ್ನೆಸ್ ಹೊರಬರಲಿಕ್ಕೆ ಪ್ರಯತ್ನ ಮಾಡಿ ಮಾಡಿಂಟು ಲೈಫ್ ಲೈಫ್ ನಿಮ್ಮದು ಅತ್ಯುತ್ತಮ ರೀತಿಯಲ್ಲಿ ಒಂದು ಪ್ರೋಗ್ರೆಸ್ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಯಾರು ಬೇಕಾದ್ರೂ ಮಿಥುನ್ ಲಗ್ನವರು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನಾನು ಹೇಳಿದ ಪ್ರೆಡಿಕ್ಷನ್ ಬರೆದು ಬರೆದಿಟ್ಕೊಂಡು ನೀವು ಬೇಕಾದ್ರೆ ಅದನ್ನ ಚೆಕ್ ಮಾಡ್ಕೊಳ್ಬೋದು ಆ ಸಮಯದಲ್ಲಿ ಅದು ಆಗುತ್ತಾ ಅಥವಾ ಅಂತ ರೈತಾನೆ ಅದೇ ರೀತಿ ಮಿಥುನ್ ಲಗ್ನದವರಿಗೆ ಹೆಸರು ಬಂದಲ್ಲೂ ಈಗ ಮಿಥುನ್ ಲಗ್ನದ ಹೆಸರು ಬಂದು ನೀವು ಯಾವ ಹೆಸರನ್ನು ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ವರ್ಕ್ ಈಗ ಅಕ್ಷರದ ಹೆಸರು ಇಟ್ಕೊಂಡ್ರೆ ಪರವಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಲೆವೆಲ್ಗೆ ಇದು ಕರ್ಕೊಂಡು ಹೋಗುತ್ತೆ ಪ್ರೋಗ್ರೆಸ್ ಆಗುತ್ತೆ ಮದುವೆ ಆದ ನಂತರ ಮತ್ತೊಂದು ಕೆಲಸ ಸಿಕ್ಕಿದ ನಂತರ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ತಾತ ತಾತದಾತನ ಅಕ್ಷರ ಹೆಸರನ್ನ ಇಟ್ಕೊಂಡೆ ಬಟ್ ನಿಮ್ಮ ಆರೋಗ್ಯ ಬಾರಿ ಬಾರಿಗೂ ಕೈ ಕೊಡುವ ಸಾಧ್ಯತೆಗಳು ಮಾತ್ರ ತೀರಾ ತೀರಾ ಜಾಸ್ತಿ ಅದೇ ಹೆಸರನ್ನ ನೀವು ಎಲ್ಲೊಂದ್ ಕಡೆ ಯಾರ ಲಾ ವಾಹ ಅಕ್ಷರ ಇಟ್ಕೊಂಡ್ರಿ ಯಾರ ಲಾಹ ಹೆಸರನ್ನ ಇಟ್ಕೊಂಡ್ರಿ ಅಂದಾಗ ಹಣಕಾಸು ಮಾಡಬೇಕಾದ್ರೆ ತೀವ್ರ ಇಚ್ಛೆ ನಿಮ್ಮಲ್ಲಿ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಣಕಾಸು ಮಾಡ್ತೀರಿ ಕೂಡ ಹಣಕಾಸನ್ನು ಭೂಮಿಗೆ ಜಮೀನಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಕೂಡ ಒಂದು ಇಂಡಿಕೇಶನ್ ಇದೆ ಖಂಡಿತ ಅದು ಒಳ್ಳೆ ರಿಸಲ್ಟ್ ಅನ್ನು ಕೂಡ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆನಂತರ ನಿಮ್ಮ ಹೆಸರು ಬಂದು ಎ ಅಕ್ಷರ ಇ ಅಕ್ಷರ ಐ ಅಕ್ಷರದಲ್ಲಿ ಬಂತು ಅಂದ್ರೆ ಸೂರ್ಯನ ಅಕ್ಷರದ ಹೆಸರುಗಳು ಬಂತು ಅಂತಾದಾಗ ಅದು ಕೂಡ ಪರವಾಗಿಲ್ಲ ಮನೆಯಿಂದ ದೂರ ಹೋಗಿ ನೀವು ಅಚೀವ್ಮೆಂಟ್ ಮಾಡ್ತೀರಾ ಮನೆ ಹತ್ರ ನೀವು ಅಂತೂ ಖಂಡಿತ ಇರುವುದಿಲ್ಲ ಬಟ್ ಪ್ರೀತಿ ಪ್ರೇಮ ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಆಗಿ ಬಂದ್ಬಿಡ್ತವೆ ಅದ್ರ ಜೊತೆಗೆ ಅಕ್ಕಪಕ್ಕದ ಮನೆಯಲ್ಲಿ ಯಾರಿರ್ತಾರೋ ಅಥವಾ ನಿಮ್ಮ ಅಲ್ಲಿ ಅವ್ರ ಜೊತೆಗೆ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ಇನ್ನೇನಿರ್ತದೆ ಹೇಳ್ಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೋಣ ಹಲೋ ಹಾ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಯಾರ್ ಮಾತಾಡ್ತಿದೀವಿ ಸರ್ ಎಲ್ಲಿಂದ ಸರ್ ನಾವ್ ಬೆಂಗಳೂರಿಂದ ಅಂತ ಲಕ್ಷ್ಮಣ ಅಂತ ಮಾತಾಡ್ತಾ ಇರೋದು ಸರ್ ಯಾರ ಬಗ್ಗೆ ತಿಳ್ಕೋಬೇಕ್ ಸರ್ ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಆಯ್ತ್ ಸರ್ ಲಕ್ಷ್ಮಣ ಅವರೇ ನಿಮ್ಮ ಡೇಟಾ ಬರ್ತೀನಿ ಸರ್ ಹದಿಮೂರು ಎಂಟು ಹತ್ತೊಂಬತ್ನೂರ ತೊಂಬತ್ತು ಒಕೆ ಸಮಯ ಆ ಡೇಟ್ ಬಂದು ಟೈಮಿಂಗ್ ಬಂದು ಎರಡು ಮೂವತ್ತು ಎಂ ಓಕೆ ಹುಟ್ಟಿದೆ ಹುಟ್ಟಿದೆ ಹುಟ್ಟಿದಿಲ್ಲಿ

ಹೌದು ಸರ್ ಓಕೆ ಓಕೆ ರಾಹು ದೇಶ ನಡೀತಾ ಉಂಟು ಸರ್ ನಿಮ್ಗೆ ಈಗ ಎಸ್ ಸೀರೀಸ್ ನಡೀತೀವಿ ನೀವು ಬಹಳ ಜಾಗೃತರಾಗಿರ್ಬೇಕಂತ ಅನಿವಾರ್ಯತೆ ಉಂಟಲ್ಲ ಸರ್ ಹಣಕಾಸು ಮತ್ತೆ ಕೆಲಸದ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸಿದ್ರೆ ಇಂಡಿಕೇಶನ್ ಉಂಟಲ್ಲ ಸರ್ ಹೌದು ಸರ್ ಈಗ ಮುಂಚೆಲ್ಲ ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು ಇಲ್ಲ ನಿಮಗೆ ಇದು ತರ್ಟಿ ಕೂಡ ತೊಂದರೆನೇ ಅನುಭವಿಸ್ಬೇಕು ನೀವು ಆ ರೀತಿ ಪರಿಸ್ಥಿತಿ ಹಾಗೆ ಉಂಟು ಸರ್ ನೋಡಿ ಸರ್ ಏನು ಗೊತ್ತಾ ನೀವೇನಾದ್ರು ಮನಸ್ಸು ಮಾಡಿದರೆ ನೀವೊಂದು ಏನ್ ಮಾಡ್ಬೇಕಾ ಆ ವಿದೇಶಕ್ಕೆ ಹೋಗ್ಲಿಕ್ಕೆ ಅಥವಾ ಹುಟ್ಟಿದವ್ರಿಂದ ತುಂಬಾ ದೂರ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು ನೀವು ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ಮಚ್ ಬೆಟರ್ ಅಂತ ಹೇಳ್ತೇನೆ ತುಂಬ ಒಳ್ಳೆ ರೀತಿ ರಿಸಲ್ಟ್ ನಿಮ್ಮ ಪಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದು ಬಂದೇ ಬರುತ್ತೆ ಸರ್ ಸಾಧ್ಯ ಆದರೆ ಟ್ರೈ ಮಾಡಿ ನೋಡಿ ನೀವು ವಿದೇಶಕ್ಕೆ ಹೋಗ್ಲಿಕ್ಕೆ ಆಗುತ್ತಾ ನೀವು ಒಟ್ಟಾರೆ ನೀವು ದೂರ ಯಾಕಂದ್ರೆ ಜಾತಕ ಈಗ ಮಚ್ ಬೆಟರ್ ಜಾತಕ ತುಂಬ ಒಳ್ಳೆ ಜಾತಕ ಬಟ್ ನಿಮಗೆ ನೀವು ಹುಟ್ಟಿದ ಊರಿಗೆ ಹತ್ತಿರದಲ್ಲಿ ಅದು ರಿಸಲ್ಟ್ ಅನ್ನು ಕೊಡೋದಿಲ್ಲ ಅಂತ ಒಂದು ದೂರ ಹೋಗ್ಬೇಕು ಅಥವಾ ವಿದೇಶ ಪ್ರಯಾಣ ಮಾಡಬೇಕು ಅವಾಗ ಏನಾಗುತ್ತೆ ಈ ಜಾತಕ ಅತ್ಯುತ್ತಮ ರೀತಿಯ ಒಂದು ರಿಸಲ್ಟ್ ಅನ್ನ ಕೊಡುವ ಸಾಧ್ಯ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಸಮಸ್ಯೆಗಳಾಗುತ್ತೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಮನೆ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಏನ್ ಮಾಡಬೇಕು ಗೊತ್ತಾಗೋದಿಲ್ಲ ಲಕ್ಷ್ಮಣ ಹೇಗೆ ಹೋಗಬೇಕು ಏನ್ ಮಾಡೋ ಟೋಟಲಿ ಕನ್ಫ್ಯೂಸ್ ಆಗಿರ್ತೀರಾ ನೋಡಿ ನಿಮಗೆ ಫ್ರೆಂಡ್ಸ್ ಗಿಂಡ್ಸ್ ಎಲ್ಲ ಇರ್ಬೋದು ಆಯ್ತಾ ಬಟ್ ಯಾವುದು ಕೂಡ ಸಹಾಯಕ ಅಂತ ಬರುದಿಲ್ಲ ಈಗಿನ ಮಟ್ಟಕ್ಕೆ ಸಣ್ಣ ಪರಿಹಾರ ಹೇಳಿಕೊಡ್ತೇನೆ ಸೊ ಸದನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಏನ್ ಪರಿಹಾರ ಮಾಡಿ ಬರೇ ರಾಹುಗೆ ಪರಿಹಾರ ಮಾಡಿ ನೀವೇನ್ ಮಾಡಿ ಅಂದ್ರೆ ಶನಿವಾರ ದಿವಸ ಸ್ವಲ್ಪ ಈ ಟೀ ಪೌಡರ್ ಅನ್ನ ಟೀ ಪೌಡರ್ ಅತ್ಯುತ್ತಮದ ಪರಿಹಾರ ರಾಹುಗೆ ಬೇಕಾಗಿ ಅದಕ್ಕೂ ಅರ್ಧ ಕಿಲೋ ಒಂದು ಕಿಲೋ ಟೀ ಪೌಡರ್ ಅನ್ನ ನಿಮ್ಮ ಕೈಯಿಂದ ಯಾರಿಗಾದ್ರೂ ದಾನ ಮಾಡ್ತಾ ಬನ್ನಿ ಸರ್ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಕೆ ಕೊಡುತ್ತೆ ಆನಂತರ ಅನಾಥಾಶ್ರಮಕ್ಕೆ ನಿಮ್ಮ ಸ್ಯಾಲರಿಯಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅದನ್ನ ಅನಾಥಾಶ್ರಮಕ್ಕೆ ದಾನ ಮಾಡ್ಬೇಕು ಅನಿವಾರ್ಯತೆ ಉಂಟು ಯಾವಾಗ ಇದನ್ನು ನೀವು ಮಾಡ್ಕೊಂಡ್ ಬರ ಆವಾಗ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟ್ ಬರುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ನಿಮ್ಗೆ ಸರ್ ಹೌದು ಸರ್ ಹೌದು ಸರ್ ಲಕ್ಷ್ಮಣ ಅವರೇ ಒಂದೇ ಒಂದು ಲಕ್ಷ್ಮಣ ಅವರೇ ನಿಮ್ಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸ್ ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಏಜ್ ಸೀರೀಸ್ ಏನೋ ಆಯಿತು ಅಲ್ಲೇ ಒಂದು ಒಳ್ಳೆಯ ಮೋಕ ಸಿಕ್ಕಿರುವಂತದ್ದು ಒಳ್ಳೆ ಕೆಲಸಕ್ಕೆ ಹೋಗಿರುವಂತದ್ದು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನವನ್ನು ಕಂಡುಕೊಂಡಿ ಹೌದಾ

ನಿಮಗೆ ಏನಾದರೂ ಚೇಂಜಸ್ ಕಾಣಿಸ್ತಾ ಉಂಟು ಏನಾದ್ರು ಗೊತ್ತಾಗುತ್ತೆ ಈಗ ಅಲ್ವಾ ಮುಂಚೆ ಏನಾದರೂ ನಮ್ಮ ಊರಿನವರೆಲ್ಲ ಕರೆ ಮಾಡ್ತಾ ಇದ್ರು ಇಲ್ಲಿ ರೈಟ್ ತಾನೆ ಈಗ ಏನಾಗಿದೆ ಈಗ ಉಲ್ಟ ಈಗ ಬೆಂಗಳೂರಿನವ್ರು ಕರೆ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಬೆಂಗಳೂರಿಂದಲೇ ಕರೆ ಬರ್ತಾ ಉಂಟು ಶಿವಮೊಗ್ಗ ಆ ಸೈಡಿಂದಲೇ ಕರೆ ಬರ್ತಾ ಉಂಟು ಅರ್ಥ ಅರ್ಥ ಆಗುತ್ತೆ ನಿಮಗೆ ಬೆಂಗಳೂರು ಶಿವಮೊಗ್ಗ ಮೈಸೂರು ಓಕೆನಾ ಅಥವಾ ನಮ್ಮವರೆಲ್ಲ ಬ್ಯಾಂಗ್ಳೂರಿಗೆ ಕರೆ ಮಾಡ್ತಾರೆ ಬ್ಯಾಂಗ್ಳೂರ್ ಚಾನಲ್ಗೆ ಅವರೆಲ್ಲ ಬೇಸತ್ತು ಇಲ್ಲಿಗೆ ಕರೆ ಮಾಡ್ತಾರೆ ನಮಗೆ ರೈಟಾ ಉಡುಪಿಗೆ ಕರೆ ಮಾಡ್ತಾರೆ ಓಕೆ ನೋಡಿ ಎಷ್ಟು ವಿಶೇಷ ವಿಶೇಷ ಅನಿಸೋದಿಲ್ಲ ನಿಮಗೆ ಅಲ್ವಾ ಎಲ್ಲೊಂದು ಕಡೆ ಆ ಒಂದು ಅದೊಂದು ಏನುಂಟ ಅದೊಂದು ಏನು ಟರ್ಮ್ ಆಗ್ತಾ ಉಂಟು ಅದು ಎಲ್ಲ ರಿವರ್ಸ್ ಹೊಡಿತಾ ಉಂಟು ರೈಟ್ ತಾನೆ ಓಕೆನಾ ಈಗ ಇಲ್ಲಿಂದ ಅಲ್ಲಿ ಹೋಗೋದು ಅಲ್ಲಿಂದ ಇಲ್ಲಿ ಹೋಗಿ ಇದು ಓಕೆ ಒಳ್ಳೇದಾಗಲಿ ಸಾಧಾರಣ ಮಟ್ಟಿಗೆ ನಿಮಗೆ ಗೊತ್ತಾಯ್ತು ಆನಂತರ ಮಿತ್ರನ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಕಡೆ ಕಾಕಾಘಾ ಅಕ್ಷರದ ಹೆಸರು ಕೆ ಮತ್ತೆ ಜಿ ಅಕ್ಷರನ ಹೆಸರನ್ನು ಇಟ್ಕೊಂಡಾಗ ಅದು ತುಂಬಾ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತೇನೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೆ ಕೋಪ ತಾಪ ವಿಪರೀತ ಬಲಿಗೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಆ ಲಾಭದಲ್ಲಿ ಕೂಡ ನಿಮಗೆ ವ್ಯತ್ಯಯ ಉಂಟಾಗುತ್ತೆ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆ ಹೆಸರು ಒಳ್ಳೆಯದಲ್ಲ ಬಟ್ ಪರಿಹಾರ ಮಾಡಿಕೊಂಡಾಗ ಆ ಹೆಸರು ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆ ಇದು ಲಗ್ನದವರ ಬಗ್ಗೆ ಸಾಧಾರಣ ಮಟ್ಟಿಗೆ ಒಂದು ಅನಲೈಸ್ ಮಾಡಿ ನಿಮಗೆ ಹೇಳಿದ್ದೇನೆ ಬೇಕಾದ್ರೆ ನೋಡ್ಕೊಳ್ಳಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಿಮ್ಮ ಹೆಸರು ಹೇಗೆ ಕೆಲಸ ಮಾಡುತ್ತೆ ಏಜ್ ಸಿರೀಸ್ ಹೇಗೆ ಕೆಲಸ ಮಾಡುತ್ತೆ ಯಾವ ಯಾವ ಏಜಲ್ಲಿ ಏನೇನು ಅಚೀವ್ಮೆಂಟ್ ಅನ್ನು ಮಾಡಿದೀರ ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುವಂತ ರೈತಾನೆ ಓಕೆನಾ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ನೀವು ಪಡೆಯುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಕ್ರಿಯೇಟ್ ಆಗುತ್ತೆ ರೈತನೇ ಓಕೆನಾ ಓಕೆ ಗೋದಾಯ್ತೀವಿ ಅಥವಾ ನೆಕ್ಸ್ಟ್ ಬಂದ ಮೇಡಮ್ ವಾಸ್ತು ಭಾಗ್ಯ ರೈಟ್ ಓಕೆ ನಿನ್ನೆ ವಾಸ್ತು ಬಗ್ಗೆ ಕಲರ್ಸ್ ಬಗ್ಗೆ ನಿನ್ನೆ ಮಾತಾಡಿದೆ ಇವತ್ತು ಕೂಡ ಸ್ವಲ್ಪ ಅದರ ಬಗ್ಗೆ ಮಾತಾಡ್ತೀನಿ ವಿಶೇಷವಾಗಿ ಏನಾಗುತ್ತೆ ಕೆಲವೊಮ್ಮೆ ನಮಗೆ ಏನಾದ್ರು ಅನಿಸ್ತದೆ ಮನೆಯಲ್ಲಿ ಪ್ರೋಗ್ರೆಸ್ ಇರಲ್ಲ ಗೊತ್ತಿಲ್ಲ ಏನು ಮಾಡ್ಬೇಕಂತ ಅಲ್ವಾ ಆ ದೇವಸ್ಥಾನಕ್ಕೆಲ್ಲ ಹೋಗ್ತೇವೆ ಮಂತ್ರ ಪಠನೆ ಮಾಡ್ತೇವೆ ಆದ್ರೂ ಕೂಡ ದೈವ ಬಲ ಉಂಟಾ ಇಲ್ಲೋ ಯಾವುದು ಕೂಡ ಹೇ ಹಾಗಾದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ನಿಮಗೆ ಒಂದು ದೇವಿಯ ಕೃಪೆ ಉಂಟು ಅಥವಾ ಇಲ್ಲ ಹೇಗೆ ಗೊತ್ತಾಗುತ್ತೆ ನಿಮಗೆ ನಿಮಗೆ ದೇವಿಯ ಕೃಪೆ ಉಂಟು ಅದು ದೇವಿ ಕೃಪೆನೇ ಇಲ್ಲ ಅಲ್ವಾ ಅದು ಎಲ್ಲೋ ಒಂದು ಕಡೆ ಇರಿಟೇಟ್ ಆಗಿದೆ ಅಥವಾ ಎಲ್ಲೊಂದು ಕಡೆ ಅಲ್ಲಿ ಹರಕೆ ಬಾಕಿ ಉಳಿಸ್ಕೊಂಡಿದ್ದೀರಾ ಅಥವಾ ಏನೋ ಒಂದು ಸಮಸ್ಯೆ ಸೊ ಇದನ್ನು ಗೊತ್ತು ಮಾಡೋದು ಹೇಗೀಗ ದೇವಿಯ ಕೃಪೆ ಉಂಟು ಅಥವಾ ಇಲ್ಲ ಗಳಿಸ್ಕೊಳ್ಬೇಕು ಏನು ಮಾಡಬೇಕು ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರ ಮೇಲಿಂದ ನನ್ನ ಮಗನ ಬಗ್ಗೆ ಕೇಳಿ ಮಂಗಳೂರಿಂದ ಓಕೆ ನಿಮ್ಮ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಹುಟ್ಟಿದ ಹೆಸರು ಗುರುಪ್ರಸಾದ್ ಹುಟ್ಟಿದ ಹೆಸರಲ್ಲ ಈಗ ಕರೆಯುವ ಹೆಸರು ಹೇಳಿ ಮನಂಗೆ ಸರಿ ಅವನ ದಿನ ಹುಟ್ಟಿದ ದಿನಾಂಕ ಏಳು ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಏಳು ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಓಕೆ ಸಮಯ ಸಮಯ ನಾಲ್ಕು ಐವತ್ತೆಂಟು ಓಕೆ ಅವನ ಹುಟ್ಟಿದ ಅವನ ಅವನ ಹೆಸರೇ ನಮ್ಮ ನ್ಯಾಚುರಲ್ ಆಗಿ ಕರಿ ಸ್ಕೂಲಲ್ಲಿಸಾದ್ ಅಂತ ಕರಿತೀರಿ ಜಾತಕ ಸ್ವಲ್ಪ ಟಫ್ ಉಂಟಮ್ಮ ಸ್ವಲ್ಪ ನಿಮ್ಗೆ ಸ್ವಲ್ಪ ಸುಬ್ರಹ್ಮಣ್ಯಕ್ಕೆ ಯಾವಾಗೆಲ್ಲ ಹೋಗಿದ್ದೀರಮ್ಮ ನೀವು ಅದು ಹೋಗಿ ಅಲ್ಲಿ ಅಲ್ಲಿ ಪೂಜೆ ಮಾಡ್ಕೊಂಡ್ ಬನ್ನಿಮ್ಮ ಸುಬ್ರಹ್ಮಣ್ಯಕ್ಕೆ ಹೋಗಿ ರೈಟ್ ಆನಂತರ ಈ ಜಾತಕ ಪ್ರೊಸೀಡ್ ಆಗುತ್ತೆ ಅನ್ಯತ್ ಆಗಲ್ಲ ಇಲ್ಲಾಂದ್ರೆ ಕೋಪ ತಾಪ ಇದೇ ಆಯ್ತು ಎಲ್ಲ ಪ್ರಾಬ್ಲಮ್ ಏನಮ್ಮ ಕೆಲಸ ಅದಕ್ಕೆ ಹೇಳಿದ್ರು ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಮ್ಮೆ ಪೂಜೆ ಮಾಡ್ಸ್ಕೊಂಡ್ ಬನ್ನಿಮಾ ಆ ನಂತರ ನಿಮ್ಮ ಮೂಲ ನಾಗ ಎಲ್ಲ ಉಂಟಮ್ಮ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ ಬನ್ನಿ ನಿಮ್ಮ ಆ ನಂತರ ಈ ಜಾತಕ ಪ್ರೊಸೀಡ್ ಆಗುತ್ತೆ ಅಲ್ಲಿವರೆಗೆ ಆಕ್ಚುಲಿ ಒಳ್ಳೆ ಜಾತಕ ಇದು ಮಚ್ ಬೆಟರ್ ತುಂಬಾ ಒಳ್ಳೆ ಜಾತಕ ಏನು ಸಮಸ್ಯೆ ಅಲ್ಲ ಬಟ್ ನೀವೇನು ಹೆಸರಲ್ಲಿ ಇಟ್ಕೊಂಡಿದೀರಾ ಮತ್ತೆ ಯಾವ ಪ್ಲಾನೆಟ್ಸ್ ಈಗ ಕೆಲಸ ಮಾಡೋದು ಅದು ಸ್ವಲ್ಪ ನೆಗೆಟಿವ್ ಕೊಡ್ತಾ ಅದು ಹೊರತು ಬೇರೆನಿಲ್ಲ ಒಂದ್ ವೇಳೆ ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡ್ ಬನ್ನಿ ಆ ನಂತರ ನಿಮ್ಮ ಮೂಲ ನಾಗನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ ಬನ್ನಿ ಆ ನಂತರ ಪಂಚಮಿ ದಿವಸ ನಾಗನಿಗೆ ತನುವನ್ನು ಹಾಕಿಸಿ ಇದರ ಮುಖಾಂತರ ಮಗನಿಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಅಂತ ಸಿಕ್ಕೇ ಸಿಗುತ್ತೆ ಅವನ ಮನೆಯಿಂದ ದೂರ ಹೋಗ್ತಾನೆ ಇಂಡಿಗೆ ಅದಕ್ಕೆ ಬೇಕಾಗಿ ಅವನಿಗೆ ಯಾವ ರೀತಿ ಬರುತ್ತೆ ನೋಡಿ ಅದು ಮಾಡಿ ಒಳ್ಳೆ ಒಳ್ಳೆ ಪರವಾಗಿಲ್ಲ ನೋಡಿ ಗೊತ್ತಾ ಅವನು ಬೇರೆಯವ್ರ ಜೊತೆ ಜಗಳ ಮಾಡ್ತಾನೆ ಇಂಡಿಕೇಶನ್ ಉಂಟಾ ಮರ್ತಾ ಇತ್ತ ಅವನ ಪಾರ್ಟ್ನರ್ ಇರ್ಬೋದು ಅವನ ಜೊತೆ ಇರುವವರು ಇರ್ಬೋದು ಅವ್ರ ಜೊತೆ ಜಗಳ ಮಾಡ್ತಾನೆ ಇಂಡಿಕೇಶನ್ ಉಂಟು ದಯವಿಟ್ಟು ಜಗಳ ಮಾಡಬಾರ್ದು ಶಾಂತ ರೀತಿಯಲ್ಲಿ ವರ್ತನೆ ಮಾಡ್ಲಿಕ್ಕೆ ಹೇಳಿ ಅದು ಒಳ್ಳೆ ರೀತಿ ರಿಸಲ್ಟ್ ಅನ್ನು ಅವ್ನ ಪಾಲಿಗೆ ಕೊಟ್ಟೇ ಕೊಡ್ತಾ ಓಕೆನಾ ಸರಿ ಅಷ್ಟು ಅಷ್ಟೊಂದು ಮಾಡ್ಲಿಕ್ಕೆ ಹೇಳಿ ಸಮಾಧಾನ ಇರ್ಲಿಕ್ಕೆ ಹೇಳಿ ಆಗ ನೋಡಿ ಜಾತಕ ಕೆಲಸರಾಗಿ ಇಲ್ಲಾಂದ್ರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಬಾರಿ ಬಾರಿಗೆ ಅನುಭವಿಸಬೇಕಾದ ಅನಿವಾರ್ಯತೆ ಬರ್ತದಮ್ಮ ಮತ್ತೆ ನಾನು ಹೇಳಿದ ಇಷ್ಟು ರೆಮಿಡಿಸ ಮಾಡ್ಕೊಂಡ ಖಂಡಿತ ಒಳ್ಳೆ ಕೆಲಸ ಸಿಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಒಳ್ಳೇದಾಗ್ಲಿ ತಾಯಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಓಕೆ ಬಂದ ಮೇಡಮ್ ಈಗ ಈಗ ಏನಾಗುತ್ತೆ ನಮಗೆಲ್ಲೊಂದು ಕಡೆ ಅಲ್ವಾ ದೇವಿಯ ಕೃಪೆನೇ ಇಲ್ಲ ಏನಪ್ಪ ಗೊತ್ತಿಲ್ಲ ದೈವ ಇಲ್ಲ ಹಣಕಾಸಿನಲ್ಲಿ ಪ್ರಾಬ್ಲಮ್ಮು ಎಲ್ಲೋ ಲೋನ್ನ ಮೇಲೆ ಲೋನ್ ಆಗ್ತಾ ಉಂಟು ಗೊತ್ತಾಗಲಿ ಏನು ಮಾಡ್ತು ಈ ಪರಿಸ್ಥಿತಿಯಲ್ಲೋ ನಿಮಗೆ ಕಾಡ್ತಾ ಉಂಟು ಅಂತಾದಾಗ ನಾನು ಹೇಳ್ತೇನೆ ನಿಮಗೆ ದೇ ನಿಮಗೆ ದೇವಿಯ ಕೃಪೆ ಉಂಟಾ ಇಲ್ವೋ ಅದು ನಿಮ್ಮ ಕಿಚನ್ ತೋರಿಸ್ಕೊಡ್ತೀನಿ ನಿಮ್ಮ ಕಿಚನ್ ಎಲ್ಲಿ ಇಟ್ಟಿದ್ದೀರಾ ಅದನ್ನು ನೋಡ್ಕೊಳ್ಳಿ ರೈಟ್ ತಾನೇ ಈಗ ಸೌತ್ ಅಲ್ಲಿ ಕಿಚನ್ ಇರಲಿ ನಾರ್ತ್ ಅಲ್ಲಿ ಕಿಚನ್ ಇರಲಿ ಸೌತ್ ವೆಸ್ಟಲ್ಲಿ ಅಲ್ಲಿ ಕಿಚನ್ ಎಲ್ಲಿದೆಯೋ ಬೇಕಾಗಿಲ್ಲ ಬಟ್ ಕಿಚನನ್ನು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅದನ್ನು ನೋಡ್ಕೊಳ್ಳಿ ರೈಟ್ ಓಕೆ ಆಕ್ಚುಲಿ ಸೌತ್ ಈಸ್ಟ್ ಅಲ್ಲಿ ಕಿಚನ್ ಇದ್ದಾಗ ಅದು ಬೆಟರ್ ರಿಸಲ್ಟ್ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಿ ಅನುಭವಿಸ್ತೀರಾ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ರೈಟಾ ಬಟ್ ನೀವು ಕಿಚನ್ ಅನ್ನು ಯಾವ ರೀತಿ ಮೇಂಟೈನ್ ಮಾಡ್ಕೊಂಡಿದ್ದೀರಾ ರೈಟಾ ಏನಾಗುತ್ತೆ ಕಿಚನ್ ಅಲ್ಲಿ ನಾನು ಕೆಲವೆಲ್ಲ ಮನೆಯಲ್ಲಿ ಹೋಗಿ ನೋಡ್ತೇನೆ ಏನು ಗೊತ್ತಾ ಆ ಕಿಚನ್ ಅನಿರ್ತಂದ್ರೆ ಈ ಫ್ಲೈವುಡ್ನ ಎಲ್ಲ ವರ್ಕ್ ಮಾಡಿರ್ತಾರೆ ಅಲ್ಲಿಗೆ ಫ್ಲೈ ನೀರು ಬಿದ್ದು ಫ್ಲೈವುಡ್ ಎಲ್ಲ ಎದ್ದು ಬಂದಿರ್ತದೆ ಅದರಲ್ಲಿ ಒಂದಷ್ಟು ಕಚರ ಅದರ ಒಳಗಡೆ ಇನ್ನು ಕೆಲವು ಕಡೆ ಎಲ್ಲ ಮಣ್ಣು ಮಣ್ಣು ಇರುವಂಥದ್ದು ಅದು ಕ್ಲೀನ್ ಮಾಡುವುದೇ ಇಲ್ಲ ಗ್ಯಾಸ್ ಸ್ಟೌವ್ ನೋಡಿದ್ರೇ ಸಾಕಾಗುತ್ತೆ ಅಂತ ನೀವು ನೀವೇಣ್ಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇಂಥ ಪರಿಸ್ಥಿತಿ ಉಂಟು ಅಥವಾ ಎಲ್ಲವೂ ಕೂಡ ಗೊಜಲ ಗೊಜಲೆ ಒಂದು ಸಾಮಾನು ಅಷ್ಟು ಅಲ್ಲಿ ಎಳ್ದಾಕಿದ್ದೀರಾ ಒಂದಷ್ಟು ಸಾಮಾನು ಇಲ್ಲಿ ಎಳ್ದಾಕಿದ್ದೀರಾ ಒಂದಷ್ಟು ಮುಸ್ರೆ ಪಾತ್ರೆಯನ್ನು ಇಟ್ಟಿನೇ ಇಟ್ಟೇ ನೀವು ಮಲಗ್ತೀರ ರಾತ್ರಿ ಹೊತ್ತು ಅದು ಆಗೇನಿರ್ತಾ ಅಂದರೆ ನಿಮಗೆ ದೇವಿ ಕೃಪೆಯಲ್ಲಿ ಪ್ರಾಬ್ಲಮ್ ಉಂಟು ಅಂತ ಅರ್ಥ ದೈವಿ ಕೃಪೆ ನಿಮಗೆ ಅದರಲ್ಲೂ ದೇವಿಗೆ ಸಂಬಂಧಪಟ್ಟ ಕೃಪೆ ನಿಮಗೆ ಬರ್ತಾ ಇಲ್ಲ ಅಂತ ಅದು ಇಂಡಿಕೇಶನ್ ಒಂದು ವೇಳೆ ಬರ್ತಾ ಇದ್ದರೆ ಅದು ಸಿಸ್ಟಮೆಟಿಕ್ ಆಗಿರುತ್ತೆ ಬರ್ತಾ ಇಲ್ಲ ಅದು ಪ್ರಾಬ್ಲಮೆಟಿಕ್ ಆಗಿರುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ದೇವಿ ದೈವಿ ಕೃಪೆ ಬರಬೇಕು ಏನಪ್ಪ ಕಾಂಬೋ ಮಾಡ್ಬೇಕು ಹೇಳಿಕೊಡ್ತೇನೆ ಕರೆಯಲ್ಲಿ ಇದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಸೋಮಶೇಖರ್ ಮಂಗಳೂರಿಂದ ಸೋಮಶೇಖರ್ ಅವರೇ ಯಾರ ಬಗ್ಗೆ ತಿಳ್ಕೊಬೇಕು ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಸೆವೆಂಟೀನ್ ಮಾರ್ಚ್ ಏಟಿ ಏಟ್ ಮಧ್ಯಾಹ್ನ ಮೂರು ಹದಿಮೂರು ಪಿ ಎಂ ಮೂರು ಹದಿಮೂರು ಪಿ ಎಂ ಹುಟ್ಟಿದ್ದಲ್ಲಿ ಸರ್ ಸರ್ ತಾವು ಹುಟ್ಟಿದ್ದಲ್ಲಿ ಮಂಗಳೂರಲ್ಲಿ ಮಂಗ್ಳೂರಲ್ಲಿ ಓಕೆ ಟಿ ಎಲ್ಲ ಮಾಡಿದ್ರ ಸರ್ ಟಿ ಎಲ್ಲ ಆಯ್ತಾ ವೆರಿ ಗುಡ್ ಓಕೆ ನಿಮ್ಮನ್ನ ಹೇಗೆ ಕರೀತಾರೆ ಸರ್ ಸೋಮಶೇಖರ್ ಅಂತಲೇ ಕರೀತಾರಾ ಸೋಮಶೇಖರ್ ಅಂತ ಅಂತ ಕರೀತಾರೆ ಓಕೆ ಸೋಮಶೇಖರ್ ಅಂತ ಕರೀಲಿ ಒಳ್ಳೆ ಜಾತಕ ಅಲ್ವಾ ತೊಂದರೆ ಇಲ್ಲ ಸೋಮಶೇಖರ್ ಅಂತ ಯಾ ಜಸ್ಟ್ ವೇಟ್ ಸರ್ ಜಸ್ಟ್ ವೇಟ್ ಹೇಳ್ಕೊಡ್ತಾರೆ ಓಕೆ ಸೋಮಶೇಖರ್ ಅಂತ ಕರೆದಾಗ ಪರವಾಗಿಲ್ಲ ಒಳ್ಳೆ ಜಾತಕ ಬಟ್ ಬೇರೆಯವರ ಮುಖಾಂತರ ಮೋಸ ಹೋಗ್ತಿರಂತು ನಿಮಗೆ ತೊಂದರೆನ ಕ್ರಿಯೇಟ್ ಮಾಡಬಲ್ಲಾರ ಇಂಡಿಕೇಶನ್ ಇದೆ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಸಮಾಧಾನಕಾರವಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಹತ್ರ ಆನಂದ್ರೆ ನಿಮ್ಗೆ ಒಂದು ಮನೆ ವಿಚಾರದಲ್ಲಿ ಯಾವಾಗ್ಲೂ ಟೆನ್ಷನ್ ಕಾಡ್ತಾ ಇರೋದ ಇಂಡಿಕೇಶನ್ ಸರ್ ರೈಟ್ ಮದುವೆ ಆಯ್ತಾ ನಿಮ್ಗೆ ಅದು ಹೇಳಿ ಬಗ್ಗೆ ಓಕೆ ಮದುವೆ ಆಗುವಂತ ಯೋಗ ಉಂಟಲ್ಲ ಸರ್ ನಾನು ಇಷ್ಟ ಹೇಳ್ತೇನೆ ನಿಮ್ಗೆ ಏನ್ ಗೊತ್ತಾ ನೀವು ತುಂಬಾ ಜನರನ್ನ ನಂಬಲಿಕ್ಕೆ ಹೋಗಬೇಡಿ ಸರ್ ಇದೊಂದು ವಿಷಯ ಓಕೆನಾ ತುಂಬಾ ಜನ ನಂಬುದಾಗ್ಲಿ ಬೀಡಿ ಸಿಗರೇಟ್ ಅಥವಾ ಯಾವುದೇ ರೀತಿ ಆಲ್ಕೋಹಾಲಿಕ್ ತೆಗೆದುಕೊಳ್ಳೋ ಇದನ್ನ ಮಾಡಬೇಡಿ ಅಂತ ಹೇಳ್ತೇನೆ ಆದಷ್ಟು ನೀವೇನ್ ಮಾಡಿ ಅಂದ್ರೆ ಸಾಧ್ಯ ಆದ್ರೆ ಭಗವದ್ಗೀತೆಯನ್ನ ಓದಿ ರಾಮಾಯಣ ಓದಿ ಮಹಾಭಾರತ ಓದಿ ಅಥವಾ ಜ್ಯೋತಿಷ ವಾಸ್ತು ಅಥವಾ ಸಂಖ್ಯಾಶಾಸ್ತ್ರ ಪುಸ್ತಕಗಳನ್ನ ಪ್ರತಿದಿನ ಓದಿ ಸರ್ ನಿಮ್ಮ ಜಾತಕ ಅಲ್ಟಿಮೇಟ್ ಆಗಿ ಕೆಲಸ ಮಾಡ್ತೇವೆ ಅತ್ಯುತ್ತಮವಾದ ಜಾತಕ ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ನೋಡಿ ನಿಮ್ಗೆ ನಿಮಗೆ ತೊಂದರೆ ಯಾವಾಗ ಗೊತ್ತಾ ನಿಮ್ಗೆ ತೊಂದರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಸಮಸ್ಯೆ ಆಗಿ ಹೋಗಿರುವಂಥದ್ದು ರೈಟಾ ಅಲ್ಲಿ ತುಂಬಾ ಅನುಭವಿಸ ಆಯಿತು ತಂದೆ ವಿಚಾರದಲ್ಲಿ ಕೂಡ ಸಮಸ್ಯೆ ಆಯಿತು ಪ್ರೀತಿ ಪ್ರೇಮ ಸಮಸ್ಯೆ ಆಯಿತು ಎಜುಕೇಷನ್ ಸಮಸ್ಯೆ ಎಲ್ಲ ಆಯಿತು ತಾನೇ ಅದೊ ಈಗಂತೂ ಇಲ್ಲ ಈಗಂತೂ ಒಳ್ಳೆ ಸಮಯ ಈಗ ನಿಮ್ಗೆ ಬಂದು ನಿಂತಿದೆ ಪರವಾಗಿಲ್ಲ ಒಂದು ಚೇಂಜಸ್ ಅನ್ನ ಲೈಫಲ್ಲಿ ಕೊಡದೆ ಬಟ್ ನಾನು ಹೇಳಿದೆ ಪ್ರಿಕಾಷನ್ ಇಷ್ಟೇ ಪಡ್ಕೊಳ್ಬೇಕು ಎಲ್ಲಾ ದುರಭ್ಯಾಸಗಳನ್ನು ಬಿಡಿ ಯಾರನ್ನು ನಂಬುದನ್ನು ಬಿಡಿ ಪರವಾಗಿಲ್ಲ ಯಾವಾಗಲೂ ಕೂಡ ನಿಮ್ಮ ಮೂಲ ನಾಗದೇವರಲ್ಲಿದ್ದಾರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಪ್ರತಿ ಪಂಚಮಿಗೆ ನಾಗದೇವರಿಗೆ ತನುವನ್ನು ಹಾಕಿಸಿ ಅಂತ ಹೇಳ್ತೀನಿ ಇದರ ಮುಖಾಂತರ ಸೋಮಶೇಖರ್ ಅವರಿಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಆಗುವಂತ ಯೋಗ ಯಾಕಂದ್ರೆ ಶುಕ್ರಭುಕ್ತಿ ನಡೀತಾಂಡು ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುವಂತ ಯೋಗ ಕ್ರಿಯೇಟ್ ಆಗಿದೆ ಪ್ರಯತ್ನ ಮಾಡಿ ಸರ್ ಒಳ್ಳೇದಾಗಿದೆ ರೈಟಾ ಎಸ್ ಸರ್

ಈಗ ಗೊತ್ತಾಯ್ತು ನಿಮಗೆ ಅಲ್ವಾ ಎಲ್ಲ ಒಂದು ಕಡೆ ನಿಮ್ಗೆ ಏನಾಗುತ್ತೆ ಶುಕ್ರನಿಗೆ ಸಂಬಂಧಪಟ್ಟಂತೆ ರೈಟಾ ನಿಮ್ಮ ಕಿಚನ್ ಸರಿ ಇಲ್ಲ ಸೌತ್ ಈಸ್ಟ್ ಕೋರ್ನ ಸರಿ ಇಲ್ಲ ಸೌತ್ ಈಸ್ಟ್ ಅಲ್ಲಿ ಟಾಯ್ಲೆಟ್ ಮಾಡಿದ್ದೀರಿ ಈಗ ರೈಟಾ ಸೌತ್ ಈಸ್ಟ್ ಅಂದ್ರೆ ಅಗ್ನಿಮೂಲೆ ಅಗ್ನಿಮೂಲೆಯಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿದ್ದೀರಿ ನೀವು ಅಗ್ನಿ ಚೆನ್ನಾಗಿ ಇಟ್ಕೊಂಡಿಲ್ಲ ನಿಮಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾವಾಗ ನೋಡಿದ್ರೆ ಅಷ್ಟು ಗ್ಯಾಸ್ ಸ್ಟವ್ ಉಂಟು ಅಲ್ಲ ಅದೇ ಅದರಲ್ಲಿ ಎಲ್ಲ ಪದಾರ್ಥಗಳು ಬೀರ್ತಾ ಇರ್ತವೆ ಅದನ್ನ ನೀವು ಕ್ಲೀನ್ ಮಾಡೋದಿಲ್ಲ ರಾತ್ರಿ ಮಲಗುವಾಗಲೂ ಕ್ಲೀನೇ ಮಾಡಲ್ಲ ಎಲ್ಲ ವಸ್ತವ್ಯಸ್ತವಾಗಿರ್ತವೆ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಅಥವಾ ಎರಡು ಮೂರು ದಿನದ ಪದಾರ್ಥಗಳನ್ನು ಸ್ಟಾಕ್ ಮಾಡಿ ಇಟ್ಟಿರ್ತೀರ ಫ್ರಿಜ್ಜಲ್ಲಿ ಇಟ್ಟಿರ್ತೀರಾ ಇನ್ನೇನೋ ಮಾಡಿ ಸೊ ಈ ರೀತಿಯಾಗಿ ಉಂಟು ನಿಮ್ಮ ಮನೆ ಅಂದಾಗ ದ್ರ ಹೇಳ್ತೇನೆ ನಿಮ್ಗೆ ಕಡೆ ದೈವಿ ಕೃಪೆ ಅದರಲ್ಲಿ ಕೂಡ ದೇವಿಯ ಕೃಪೆ ನಿಮ್ಮ ಪಾಲಿಗೆ ಇಲ್ಲ ಅಂತ ರೈತನ ದೇವಿ ಕೃಪೆ ಮಾಡ್ತಾ ಇಲ್ಲ ಎಲ್ಲ ಒಂದ್ ಕಡೆ ಪ್ರಾಬ್ಲಮೆಟಿಕ್ ಉಂಟು ಸರಿಯಾದ ಪೂಜೆ ಮಾಡ್ತಾ ಇಲ್ಲ ಅಥವಾ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಅಥವಾ ಸಿಸ್ಟಮೆಟಿಕ್ ಆಗಿ ನೀವು ಯಾವುದೇ ರೀತಿಯಲ್ಲಿ ಕೂಡ ಇಲ್ಲ ಅದರ ಜೊತೆಗೆ ನಿಮ್ಮ ಮ್ಯಾರಿಡ್ ಲೈಫ್ ಸಮೇತ ಡಿಸ್ಟರ್ಬೆನ್ಸ್ ಅಂತ ನಿಮ್ಮ ಕಿಚನ್ ನಿಮ್ಮ ಮ್ಯಾರಿಡ್ ಲೈಫ್ ಸಮೇತ ಡಿಸ್ಟರ್ಬೆನ್ಸ್ ಆಗಿರ್ತದೆ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಗಂಡ ಹೆಂಡತಿಯ ಒಂದು ಅನ್ಯೋನ್ಯತೆ ಇಲ್ಲ ಅಂತ ಒಂದು ಇಂಡಿಕೇಶನ್ ರೈಟ್ ಹಾಗಾದ್ರೆ ಇದನ್ನು ಅತೀ ಸುಲಭ ರೀತಿಯಲ್ಲಿ ಪರಿಹಾರ ಮಾಡುದಕ್ಕೆ ಒಂದು ವೇಳೆ ಅಲ್ಲಿ ಸಣ್ಣ ಮೈಕ್ ಅದು ಎದ್ದು ಬಂದಿದ್ರೆ ದಯವಿಟ್ಟು ಅದನ್ನು ರಿಪೇರಿ ಮಾಡಿಸಿ ಅಂತ ಹೇಳ್ತೇನೆ ಪೇಂಟ್ ಕಿತ್ತು ಬಂದಿದ್ರೆ ದಯವಿಟ್ಟು ಪೇಂಟ್ ಅನ್ನು ಸರಿ ಮಾಡಿಸಿ ಅಂತ ಹೇಳ್ತೇನೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ನಿಮ್ಮ ವಾಶ್ಬೇಷನ್ ಇಟ್ಟು ಮಲಗಿ ಏನು ಮುಸುರೆ ಪಾತ್ರೆಗಳು ದಯವಿಟ್ಟು ಅದನ್ನು ತೊಳೆದು ಮಲಗಿ ಅಂತ ಹೇಳ್ತೇನೆ ಇದು ಒಂದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಓಕೆನಾ ಇಲ್ಲಿಂದಲೇ ನೋಡಿ ಇಷ್ಟು ನೆನ್ಪಿಟ್ಕೊಳ್ಳಿ ನಿಮ್ಮ ಕಿಚನ್ ಸಿಸ್ಟಮೆಟಿಕ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ದೇವಿಯ ಕೃಪೆ ನಿಮ್ಮ ಪಾಲಿಗೆ ನೋ ಡೌಟ್ ಅದು ಸಿಸ್ಟಮೆಟಿಕ್ ಆಗಿ ಉಂಟು ತೊಂದರೆ ಇಲ್ಲ ಹಾಗಾದರೆ ಹಣಕಾಸಿಗೆ ಸಮಸ್ಯೆ ಬಂದರೂ ಕೂಡ ದಾರಿ ಕಂಡು ಬರ್ತದೆ ಮುಂದೆ ಏನು ಮಾಡಬೇಕಂತ ಈ ರೀತಿಯಾಗಿ ಮಾಡಿದ್ರೆ ಹಣಕಾಸು ಬರುತ್ತೆ ಈ ರೀತಿ ಮಾಡಿ ಹಣಕಾಸು ಬರುತ್ತೆ ನಾನು ಹೀಗೆ ಮಾಡಿದ್ರೆ ಅದು ದಾರಿ ಕಂಡು ಬರುತ್ತೆ ಒಂದು ವೇಳೆ ನಿಮ್ಮ ಕಿಚನ್ ಯಾವಾಗಲೂ ಪ್ರಾಬ್ಲಮೆಟಿ ಅಂದಾಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ದಾರಿ ಕಂಡು ಬರುವುದಿಲ್ಲ ಇದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಆಗುವುದಿಲ್ಲ ಹಣಕಾಸಿನ ವಿಚಾರ ವಿಪರೀತ ಪ್ರಾಬ್ಲಮ್ ಅದಕ್ಕೇ ಕೆಲವರೆಲ್ಲ ಸಾಲ ಮಾಡ್ಕೊಂಡಿರ್ತಾರೆ ಪರವಾಗಿಲ್ಲ ಸಾಲ ಮಾಮೂಲಿ ಆಗಿರುವಂಥದ್ದು ಸಾಲ ಸೋಲ ಇಲ್ಲ ರೈಟಾ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಯಾಕೆ ಯಾಕಂದರೆ ಕಿಚನ್ ಸರಿ ಇಲ್ಲ ಕಿಚನ್ಗೆ ಸಂಬಂಧಪಟ್ಟಂಥದ್ದೇನೋ ಸಮಸ್ಯೆ ಕ್ರಿಯೆ ಅದಕ್ಕೆ ಆತ್ಮಹತ್ಯೆ ಮಾಡಿ ದಾರಿ ಕಂಡು ಬರ್ತಾ ಇಲ್ಲ ನಾನೇನು ಮಾಡಬೇಕಂತ ದೈವಿ ಕೃಪೆ ಬರ್ತಾ ಇಲ್ಲ ನಾನೇನು ಮಾಡಬೇಕಂತ ಈ ಪರಿಸ್ಥಿತಿ ಒಳಗೆ ತೊಂದರೆಗಳಾಗೈತಿ ಹೋಗಿ ನಾ ಸೊ ಏನು ಮಾಡಬೇಕು ಈಗ ಕಿಚನ್ ಬೇಕಾದ್ರೆ ಹೇಗೆ ಬೇಕಾದ ದಯವಿಟ್ಟು ಅಂದ್ರೆ ಮೇಂಟೈನ್ ಮಾಡಿ ಅಲ್ಲಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ದಯವಿಟ್ಟು ಅದನ್ನು ತೆಗೆಸಬೇಕಾದೀತು ನಿಮಗೆ ಅಷ್ಟು ಸುಲಭದಲ್ಲಿ ರೆಮಿಡಿ ಅದಕ್ಕೆ ಆಗೋದಿಲ್ಲ ಅಂತ ಹೇಳ್ತೇನೆ ಇನ್ನು ನಿಮ್ಮ ಸೌತ್ ಈಸ್ಟ್ ಅಂದ್ರೆ ಅಗ್ನಿ ಮೂಲೆಯಲ್ಲೇ ಬಾವಿ ಬಂದುಬಿಡ್ತು ಟಾಯ್ಲೆಟ್ ಪಿಟ್ಟು ಅಲ್ಲಿನೇ ಮಾಡ್ಕೊಂಡ್ರಿ ಅಥವಾ ಪಾಟ್ ತುಂಬಾ ತಗ್ಗಾಗಿ ಹೋಗಿದೆ ಅಂದಾಗ ಕೂಡ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಆಗ ಅದನ್ನ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಹಾಗಾದ್ರೆ ಹಾಗಾದರೆ ಒಂದಂತೂ ನೆನಪಿಟ್ಕೊಳ್ಳಿ ಕಿಚನ್ ಯಾರ ಕಿಚನ್ ತುಂಬಾನೇ ಸಿಸ್ಟಮ್ ಆಗಿ ಉಂಟು ನೋಡಿ ಕೆಲವರಲ್ಲಿ ಓಪನ್ ಕಿಚನ್ ಇಟ್ಕೊಂಡಿರ್ತಾರೆ ದಯವಿಟ್ಟು ಇಂತಹ ಕೆಲವು ಚೇಷ್ಟೆಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳಿ ಓಪನ್ ಕಿಚನ್ ಇಟ್ಕೊಳ್ಳೋದಾದ್ರೆ ನೀವು ಕೋಟ್ಯಾಧೀಶರಾಗಬೇಕು ಕೋಟ್ಯಾಧೀಶರಾದಾಗ ಓಪನ್ ಕಿಚನ್ ಮಾಡ್ಕೊಂಡಾಗ ಏನಾಗುತ್ತೆ ಹಣಕಾಸನ್ನು ಎಲ್ಲಿ ಬೇಕಾದರೂ ನೀರಿನಂತೆ ಖರ್ಚು ಮಾಡುವಂತ ಕೆಪೇಬಿಲಿಟಿ ನಿಮ್ಮಲ್ಲಿ ಉಂಟು ಓಪನ್ ಕಿಚನ್ ಇಟ್ಕೊಳ್ಳಿ ಅಂತ ಕೆಪೇಬಿಲಿಟಿ ನಿಮ್ಮಲ್ಲಿಲ್ಲ ಓಪನ್ ಕಿಚನ್ ಇಟ್ಕೊಳ್ಳಿಕ್ಕೆ ಹೋಗಬೇಡ ಅಂತ ಓಪನ್ ಕಿಚನ್ ಇಟ್ಕೊಂಡ್ರೆ ಇದೆಲ್ಲ ಹಣಕಾಸು ಹೊಟ್ಟೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಲದಲ್ಲಿ ಬಿದು ಓದಾಡಬೇಕಾಗುತ್ತೆ ಯಾವ್ದು ಕೂಡ ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕೆ ನಿಮ್ಮಿಂದ ಆಗದಂತಹ ವಿಚಾರಗಳು ಅಲ್ಲಿ ಬಲಿಗೆ ಸ್ಟಾರ್ಟ್ ಅದಕ್ಕೆ ಕಿಚನ್ ಯಾವತ್ತೂ ಕ್ಲೋಸ್ ಆಗಿರಬೇಕು ಎಲ್ಲಿ ಡೋರ್ ಉಂಟಲ್ಲಿ ಪರ್ದೇ ಹಾಕಿರ್ಬೇಕು ಒಳಗೆ ಯಾರು ಅಡಿಗೆ ಮಾಡ್ತಾರೆ ಅದು ಹೊರಗಡೆ ಕಾಣುವಂತೆ ಇರಬಾರ್ದು ಖಂಡ್ರೆ ಅದು ಖಂಡಿತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಅದರ ಜೊತೆಗೆ ಎಲ್ಲೊಂದ್ ಕಡೆ ಓಪನ್ ಆಗಿ ಉಂಟು ಅಂತಾದಾಗ ಏನಾಗುತ್ತೆ ನಿಮ್ಮ ಮನೆಯ ಮೇನ್ ಡೋರ್ನಿಂದ ಬರ್ತಕ್ಕಂಥ ಎನರ್ಜಿಯನ್ನುಂಟು ಅಲ್ಲಿ ಯಾರು ಅಡುಗೆ ಮಾಡ್ತಾರೆ ಅವರು ಬೆನ್ನಿಗೆ ತಾಗುತ್ತೆ ಎನರ್ಜಿ ವಿಶೇಷ ರೀತಿಯಲ್ಲಿ ನೀವು ಬಾಗಿಲು ಓಪನ್ ಮಾಡುವಾಗ ಹಾಕುವ ಹಾಗೇನಾಗುತ್ತೆ ಬೆನ್ನು ನೋವಿನ ಸಮಸ್ಯೆ ಆ ಒಂದು ಕಿಚನಲ್ಲಿ ನಿಂತವರಿಗೆ ವಿಶೇಷ ರೀತಿಯಲ್ಲಿ ಬಾಧಿಸುವ ಸಾಧ್ಯತೆ ಈ ಅದಕ್ಕೆ ಓಪನ್ ಕಿಚನ್ ಬೇಕಾಗಿಲ್ಲ ಅನ್ನೋದು ಏನೇ ಕಿಚನ್ ಇದ್ರು ಕೂಡ ಅಲ್ಲಿ ನಿಮಗೆ ಎಕ್ಸಾಸ್ಟ್ಗೆ ಬೇಕಾಗಿ ನಿಮಗೆ ವೆಂಟಿಲೇಷನ್ಗೆ ಬೇಕಾಗಿ ಅಲ್ಲಿ ಏನು ಮಾಡಿ ಕಿಟಕಿ ಎಲ್ಲ ಓಪನ್ ಇಟ್ಕೊಳ್ಳಿ ಓಕೆ ಪರವಾಗಿಲ್ಲ ಬಟ್ ನಿಮ್ಮ ಕಿ ಅಲ್ಲಿ ನಿಮ್ಮ ಡೋರ್ ಉಂಟಲ್ಲ ಅದಕ್ಕೆ ಪರ್ದೆ ಹಾಕಲೇಬೇಕು ನೀವು ನೀವು ಅಡುಗೆ ಮಾಡುವಾಗ ಪರ್ದೆ ಹಾಕೊಂಡೇ ಅಡುಗೆ ಮಾಡಬೇಕು ಯಾರಿಗೂ ಕೂಡ ನೀವು ಕಾಣಬಾರ್ದು ಹೊರಗಿಂದ ಬಂದ ವ್ಯಕ್ತಿಗಳು ಅದ್ರ ಜೊತೆಗೆ ಅದನ್ನು ಬಹಳ ಶಿಸ್ತಿನಿಂದ ಇಟ್ಬಿಟ್ಟು ಸಿಸ್ಟಮೆಟಿಕ್ ಇಡಬೇಕು ಕಿಚನ್ ಹಾಗೇನ ನೋಡಿ ಶುಕ್ರ ಅಲ್ವಾ ಅದನ್ನ ಅದನ್ನ ಮೇಂಟೈನ್ ಮಾಡುವಂತ ಗ್ರಹ ಬಂದು ಶುಕ್ರ ಶುಕ್ರನ ಅಲ್ವಾರ್ಜಿ ಸಿಸ್ಟಮೆಟಿಕ್ ಆದ ಎನರ್ಜಿ ಸೌಂದರ್ಯ ಎನರ್ಜಿ ಅದು ಕೂಡ ಫ್ಲೆಕ್ಸಿಬಲ್ ಆಗಿರುವಂತದ್ದು ಲಗ್ಸುರಿ ಆಗಿರುವಂತದ್ದು ಯಾವಾಗ ನಿಮ್ಮ ಕಿಚನ್ ಅನ್ನ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಕಿಚನ್ ಅನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಆವಾಗ ನೋಡಿ ನಿಮ್ಗೆ ಎಲ್ಲೋ ಒಂದ್ ಕಡೆ ದೇವಿಯ ಮುಖಾಂತರ ನಿಮ್ಗೆ ಏನು ಕೃಪೆ ಬರಬೇಕು ಬಲಿಗೆ ಸ್ಟಾರ್ಟ್ ಆಗುತ್ತೆ ಅನ್ಯತೆ ಬರಲ್ಲ ಓಕೆನಾ ಇದು ಒಂದು ಬಹಳ ವಿಶೇಷವಾದ ಒಂದು ನಿಶಾನಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ನೋಡೋದು ಬರುತ್ತಾ ಇಲ್ವಾ ಅಂತ ನೈಟ್ ಓಕೆ ನೀವು ಕಿಚನ್ನ ರಿಪೇರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ರಾತ್ರಿ ಹೊತ್ತು ಮಲಗುವಾಗ ಕಿಚನ್ನಲ್ಲಿ ಇರುವಂಥ ಅದು ಏನು ಗ್ಯಾಸ್ ಸ್ಟೌಂಟ್ ಅದನ್ನು ಚೆನ್ನಾಗಿ ಒರೆಸಿ ಅದು ಅದು ಏನಾಗುತ್ತೆ ಅದರ ಒಂದು ಇಂಟ್ರಲ್ವ ನೀವು ಗ್ಯಾಸ್ ಹಚ್ತೀರಲ್ವ ಆ ಬಟನ್ ಆ ಬಟನ್ನ ಒಳಗಡೆ ಕೂಡ ಏನಾಗುತ್ತೆ ತುಂಬಾ ಕಚರ ಇರ್ತದೆ ಅದನ್ನು ಪ್ರತಿದಿನ ಕ್ಲೀನ್ ಮಾಡಿದರೆ ತುಂಬ ಒಳ್ಳೆಯದು ವಾರಕ್ಕೊಮ್ಮೆ ಆದರೆ ಅದನ್ನು ಅದರ ಕ್ಲೀನ್ ಮಾಡಿ ಅದು ಯಾವತ್ತೂ ಇರಬಾರ್ದು ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ರಾತ್ರಿ ಮಲಗುವಾಗ ನಿಮ್ಮ ಎಲ್ಲ ಬಟನನ್ನು ಚೆಕ್ ಮಾಡಿ ಮತ್ತೆ ಹೋಗಿ ಮಲಗಿ ಇಲ್ಲ ಎಲ್ಲ ಗ್ಯಾಸ್ ಎಲ್ಲ ಲೀಕೇಜ್ ಆಗಿದೆ ಯಾಕಂದರೆ ಈ ವರ್ಷ ಅಗ್ನಿಗೆ ಸಂಬಂಧಪಟ್ಟ ದುರಂತಗಳು ಜಾಸ್ತಿನೇ ಸಂಭವಿಸುವುದರಿಂದ ಗ್ಯಾಸ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಬರ್ಬೋದು ಅದಕ್ಕೋಸ್ಕರ ಅದನ್ನೆಲ್ಲ ಸರಿಯಾಗಿ ಬಟನನ್ನು ಬಂದ್ ಮಾಡಿ ನೀವು ಅದನ್ನ ಸರಿ ನಿರೀಕ್ಷಣೆ ಒಳಪಡಿಸಿ ಮತ್ತೆ ಹೋಗಿ ಮಲಗಿ ಇಷ್ಟನ್ನು ಪ್ರತಿದಿನ ನೀವು ಫಾಲೋ ಮಾಡಿದಾಗ ನಾನು ಹೇಳ್ತೀನಿ ನಿಮಗೆ ದೈವಿ ಕೃಪೆನೂ ಬರುತ್ತೆ ನಿಮ್ಮ ವೈವಾಕ್ಯ ಜನೂ ಚೆನ್ನಾಗಿರ್ತದೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಸಮಸ್ಯೆನೂ ನಿವಾರಣೆ ಆಗುತ್ತೆ ಜೊತೆಗೆ ದೇವಿಯ ಕೃಪೆ ನಿಮ್ಮ ಪಾಲಿಗೆ ವಿಶೇಷವಾಗಿ ಬರಲಿಕ್ಕೆ ಶುರುವಾಗುತ್ತೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರೈತನೇ ಓಕೆನಾ ಇನ್ನೊಂದು ವಿಚಾರ ಏನು ಗೊತ್ತಾ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಹೇಳ್ಕೊಡ್ತೇನೆ ನಿಮಗೆ ಕೇಳಲಿಕ್ಕೆ ಆಗಲ್ಲ ಹೇಳ್ತೇನೆ ಕೇಳಿಸ್ಕೊಳ್ಳಿ ಮನೆಯ ಒಡತಿ ಯಾವಾಗ ಬಹಳ ಸ್ವಚ್ಛ ಸ್ವಚ್ಛವಾಗಿರ್ತಾಳೆ ಯಾವುದ್ರ ನೈಟ್ ಹಾಕ್ಕೊಳ್ತಾರೆ ಏನಾಗೋಡೋ ಗೊತ್ತಿಲ್ಲ ಬಟ್ ಸ್ವಚ್ಛವಾಗಿರ್ತದೆ ಸ್ನಾನ ಮಾಡಿ ಎಲ್ಲ ಮಾಡಿಕೊಂಡು ಒಂದು ಕುಂಕುಮ ಹಚ್ಚಿಕೊಂಡು ಒಳ್ಳೆ ನೈಟಿಯನ್ನು ಫ್ರೆಶ್ ಆಗಿ ನೈಟನ್ನು ತುಂಬ ಸ್ವಚ್ಛವಾಗಿರ್ತಾರೆ ಎಣ್ಸ್ಕೊಳ್ಳಿ ದೇವಿ ಕೃಪೆ ನಿಮ್ಮಲ್ಲಿ ಉಂಟು ಅಂತಾರ ಓಕೆನಾ ಅವರು ನೈಟಿಯನ್ನೇ ಚೇಂಜ್ ಮಾಡೋಲ್ಲ ಗಲೀಜು ಮಾಡ್ಕೊಂಡಿರ್ತಾರೆ ಒಂದು ಆಪ್ರಿನ್ ಕೂಡ ಬಳಸಲ್ಲ ಅಡುಗೆ ಮಾಡುವಾಗ ರೈತನೇ ಅವ್ರು ನೋಡುವಾಗಲೂ ಒಂಥರ ಅಸಹ್ಯ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅವ್ರಿಗೆ ಕ್ಯಾರೇ ಇರೋದಿಲ್ಲ ಅಥವಾ ನಿಮ್ಮ ನಿಮ್ಮ ಶುಕ್ರ ಎಲ್ಲೊಂದು ಕಡೆ ಕೆಟ್ಟೋಗಿರ್ತಾನೆ ಅದರ ಜೊತೆಗೆ ದೈವಿ ಕೃಪೆಯಲ್ಲಿ ಕೂಡ ವ್ಯತ್ಯಯ ಉಂಟಾಗಿದೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ಓಕೆನಾ ಓ ಇದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಒಂದು ವಿಷಯ ಹೇಳ್ತೇನೆ ದೇವಿಯ ಕೃಪೆ ಉಂಟು ನಿಮ್ಮ ಕಿಚನ್ ಸರಿ ಉಂಟು ನಿಮ್ಮ ಪತ್ನಿ ಸರಿ ಇರ್ತಾಳೆ ಏನು ತೊಂದರೆ ಇಲ್ಲ ದೇವಿ ಕೃಪೆ ನಿಮ್ಮ ಪಲ್ಲಿಗೆ ಬರ್ತಾ ಇಲ್ಲ ನಿಮ್ಮ ಕಿಚನ್ ಕೂಡ ಅಸ್ತವ್ಯಸ್ತ ಪತ್ನಿ ಕೂಡ ಅಸ್ತವ್ಯಸ್ತ ಏನು ಮಾಡೋಕ್ಕಾಗಲ್ಲ ಅದು ಈಗ ಗೊತ್ತಾಯ್ತಾರೆ ನೀವು ಎಲ್ಲಿಂದ ಕೃಪೆ ಬರ್ತದೆ ಅದು ಬರಲ್ಲ ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ಡಿಸೈಡ್ ಮಾಡಿ ಅದನ್ನ ಪ್ರೊಸೀಡ್ ಮಾಡ್ಕೊಂಡು ಹೋಗಿ ಅದನ್ನ ಹೋಗಿ ಏನು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿದೆ ಇನ್ನೂ ಬೇಕಾದ್ರೆ ವಾಸ್ತು ಜನ ಕರೆಸ್ಕೊಳ್ಳಿ ವಾಸ್ತು ಮಾಡ್ಕೊಳ್ಳಿ ಅದೊಂದು ವಿಷಯ ಬೇರೆ ಅಂತ ಹೇಳ್ತೇನೆ ವಾಸ್ತುವಿನ ವಿಚಾರಣೆ ಬೇರೆ ಈ ವಿಚಾರಣೆ ಬೇರೆ ಯಾವಾಗ ಯಾವಾಗ ನಿಮ್ಮ ಮನೆ ಉಂಟಲ್ಲ ಯಾವಾಗ ನಿಮ್ಮ ಮನೆ ತುಂಬಾ ಸಿಸ್ಟಮೆಟಿಕ್ ಆಗಿರ್ತದೆ ಶಿಸ್ತಿಗೆ ಒಳಗಾಗಿರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಆವಾಗ ನಿಮಗೆ ದೇವಿ ಕೃಪೆ ಉಂಟು ಅಂತ ಅರ್ಥ ಅಥವಾ ದೈವಿ ಕೃಪೆ ಉಂಟು ಅಂತ ಅರ್ಥ ಚೆನ್ನಾಗಿರ್ತೀರ ಪರವಾಗಿಲ್ಲ ಎಲ್ಲ ರೀತಿಯಲ್ಲಿ ಕೂಡ ಕೆಲಸ ಕಾರ್ಯಗಳು ನಡೀತವೆ ಆ ಮನೆಯಲ್ಲಿ ಎಲ್ಲ ರೀತಿಯ ಪ್ರಾ ಪ್ರಾಸ್ಪೆರಿಟಿವಲ್ಲಿಗೆ ಶುರುವಾಗುತ್ತೆ ತುಂಬ ಒಳ್ಳೆ ರಿಸಲ್ಟ್ ಬರ್ತದೆ ಈಗ ನೋಡಿ ಏನು ಗೊತ್ತಾ ಈಗ ನೀವು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ಮನೆ ಅಂತೂ ಕಟ್ಲಿಕ್ಕೆ ಆಗಲ್ಲ ಯಾರಿಗೂ ಕೂಡ ಆಗುವುದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವಾಸ್ತುವಿನಲ್ಲಿ ಮನೆ ಕಟ್ಟಲಿಕ್ಕೆ ರೈಟ್ ತಾನೇ ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ಯಾವಾಗ ನೀವೊಂದು ಉತ್ತರದ ಬಾ ಉತ್ತರದಲ್ಲಿ ಬಾಗಿಲನ್ನು ಇಟ್ಕೊಂಡಿರೋ ಉತ್ತರ ಅಂದರೆ ನಿಮಗೆ ಸಾಧಾರಣ ವಾಯುವ್ಯದಿಂದ ಹಿಡಿದು ಈಶಾನ್ಯದವರೆಗೆ ಕೂಡ ಉತ್ತರದ ಬಾಗಿಲು ಉತ್ತರಕ್ಕೆ ಮುಖ ಮಾಡಿ ಬಾಗಿಲು ಇಟ್ಕೊಂಡ್ರಿ ಅಂದಾಗ ನಿಮ್ಮ ಮನೆಯಲ್ಲಿ ಸೌತ್ ಈಸ್ಟ್ ಕಾರ್ನರ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇಟ್ಟಿಗೆ ನೀವು ಏನು ಬೇಕಾದರೂ ಮಾಡಿ ಅದು ತೊಂದರೆನೇ ಯಾವಾಗಲೂ ಕೂಡ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅರ್ಥ ಆಗುತ್ತೆ ನಿಮಗೆ ಉತ್ತರದ ಬಾಗಿಲು ಉತ್ತರ ಅಂದರೆ ಉತ್ತರ ದಿಕ್ಕಿಗೆ ನೀವು ಮುಖ ಮಾಡಿ ಬಾಗಿಲನ್ನು ಇಟ್ಟುಕೊಂಡಾಗ ನಿಮ್ಮ ಮನೆಯಲ್ಲಿ ಬೈ ಡಿಫಾಲ್ಟಾಗಿ ನಿಮ್ಮ ಅಡುಗೆ ಕೋಣೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ಗೊಳಗಾಗಿ ಸೌತ್ ಈಸ್ಟ್ ಕಾರ್ನರ್ ತೊಂದರೆಗೊಳಗಾಗಿರ್ತದೆ ಇದು ಪಕ್ಕ ರೈಟ್ ಓಕೆನಾ ಇದು ವಿಚಾರ ಸೊ ಯಾಕೆ ಹಾಗೆ ಅದಕ್ಕೆ ಬೇರೆ ಬೇರೆ ಡೆಫಿನೇಷನ್ಸ್ ಇತ್ತು ಅದು ವಿಷಯ ಬೇರೆ ಬಟ್ ಅದು ಪ್ರಾಬ್ಲಮ್ ಅಂತೂ ಹೌದು ಹಾಗಾದ್ರೆ ನೀವು ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡ ಅನಿವಾರ್ಯತೆ ಅಲ್ವಾ ಯಾರು ಹೇಳಿದ್ರಪ್ಪ ಉತ್ತರದ ಬಾಗಿಲು ಇಟ್ಕೊಂಡೆ ಪರವಾಗಿಲ್ಲ ಉತ್ತರದ ಬಾಗಿಲು ಇಸ್ ಆ ಮಚ್ ಬೆಟರ್ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಕೊಡಬಲ್ಲದು ನಿಮಗೆ ಪರವಾಗಿಲ್ಲ ಬಟ್ ನಿಮ್ಮ ಸೌತ್ ಈಸ್ಟ್ ಅನ್ನ ತೊಂದರೆಗೊಳಗಾಗುತ್ತೆ ಅದೇ ರೀತಿ ನೀವು ಪಶ್ಚಿಮಕ್ಕೆ ಬಾಗಿಲನ್ನು ಇಟ್ಕೊಂಡ್ರಿ ಆವಾಗ ನಿಮ್ಮ ಮನೆಯ ಪೂರ್ವದ ಭಾಗ ತೊಂದರೆಗೊಳಗಾಗುತ್ತೆ ಬೈ ಡಿಫಾಲ್ಟ್ ಆಗಿ ತೊಂದರೆಗೊಳಗಾಗುತ್ತೆ ನೀವೇನು ಮಾಡಿ ಅಥವಾ ಮಾಡಿ ಅಲ್ಲಿ ಅಲ್ಲಿ ಕಚರ ಡಬ್ಬಿ ಬರ್ಬೋದು ಅಲ್ಲಿ ವಾಶ್ ಬಿಸಿನ್ ಬರ್ಬೋದು ಅಲ್ಲಿ ವಾಷಿಂಗ್ ಮಷಿನ್ ಇಟ್ಕೊಳ್ಬೋದು ಅಲ್ಲಿ ಟಾಯ್ಲೆಟ್ ಬರ್ಬೋದು ಅಲ್ಲಿ ಬಾತ್ರೂಮ್ ಏನಾದರೂ ಕೂಡ ಆಗಿ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತೆ ರೈಟಾ ಓಕೆನಾ ಅದೇ ರೀತಿ ದಕ್ಷಿಣದ ಬಾಗಿಲು ಉಂಟು ಅಂದರೆ ದಕ್ಷಿಣದ ಬಾಗಿಲಿದ್ದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗ ಬೈ ಡಿಫಾಲ್ಟ್ ಆಗಿ ಕೆಟ್ಟೋಗಿರ್ತದೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಈಗಿಂದ ಈಗಲೇ ನಿಮ್ಮ ಮನೆ ಬಾಗಿಲಲ್ಲಿ ಉಂಟು ಅದೆಲ್ಲ ಹೋಗಿ ನೋಡಿ ನಾನು ಹೇಳಿದ ಇದ್ದೇ ಇರುತ್ತೆ ರೈತ ಓಕೆನಾ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆನಂತರ ಪೂರ್ವದ ಬಾಗಿಲು ಇರ್ತದೆ ಅಂದಾಗ ನಿಮ್ಮ ಪಶ್ಚಿಮದ ಭಾಗ ಬೈ ಡಿಫಾಲ್ಟ್ ಕೆಟ್ಟೋಗಿರ್ತದೆ ಪಶ್ಚಿಮ ಭಾಗ ಅಂದ್ರೆ ನೈಋತ್ಯದಿಂದ ವಾಯುವವರಿಗೆ ಟಾಯ್ಲೆಟ್ ಬರುತ್ತೆ ಬಾತ್ರೂಮ್ ಬರುತ್ತೆ ವಾಷಿಂಗ್ ಇಟ್ಕೊಂಡಿರ್ತೀರಾ ಇಟ್ಕೊಂಡಿರ್ತೀರ ಫಿಟ್ ಏನಾದ್ರೂ ಏನಾದರೂ ಮಾಡ್ಕೊಂಡಿರ್ತೀರಾ ಯಾವಾಗ ಪೂರ್ವದ ಬಾಗಿಲು ಬಂದಾಗ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೆಲ್ಲ ಬೈ ಡಿಫಾಲ್ಟ್ ಆಗಿ ಬರುವಂಥದ್ದು ನೀವು ಏನು ಕೂಡ ಮಾಡೋ ಹಾಗಿಲ್ಲ ಸರಿ ಮಾಡ್ಕೊಳ್ಬೋದು ಮ್ಯಾನೇಜಬಲ್ ಎಲ್ಲ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿಪ್ಪ ನೋಡಿ ಏನಾಗುತ್ತೆ ಅಂತ ತುಂಬ ಒಳ್ಳೆ ರಿಸಲ್ಟ್ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಇನ್ನು ಕೆಲವರು ಏನು ಮಾಡ್ತಾರೆ ಗೊತ್ತಾ ಮನೆಯಲ್ಲಿ ಒಂದಷ್ಟು ಕಚರ பேண்டு கொட சரி மாடில்லா ಪೇಂಟ್ ಎಲ್ಲ ಕಿತ್ತು ಬಂದಿದೆ ಅಷ್ಟರಲ್ಲಿ ಮಗಳಿಗೆ ಮದುವೆ ಮಾಡಬೇಕು ವರನನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ ವರ ಹೇಗೆ ಬರ್ತಾನೆ ವರ ನಿಮ್ಮ ಮನೆ ಹೇಗೆಂಟು ಹಾಗೇನೆ ಬರ್ತಾನೆ ಅರ್ಥ ಆಗುತ್ತಾ ನಿಮಗೆ ನಿಮ್ಮ ಮನೆ ಹೇಗುಂಟು ಆ ಪೇಂಟ್ ಕಿತ್ತೋಗಿರ್ತದೆ ಅಸ್ತವ್ಯಸ್ತವಾಗಿರ್ತದೆ ಗಲೀಜ ಅಲ್ಲಲ್ಲಿ ಇದೆ ಕ್ಲೀನ್ ಅಂತೂ ಮಾಡಿರೋದಿಲ್ಲ ಬಟ್ ಮಗಳ ಮದುವೆ ಟೆನ್ಷನ್ ಈಗ ವರನನ್ನು ಹುಡುಕ್ತಿದ್ದೀರಾ ವರ ಹುಡುಕುವಾಗ ಅಂಥದ್ದೇ ಬರುತ್ತೆ ನಿಮಗೆ ಕಿತ್ತೋದ ವರನೇ ಬರ್ತಾನೆ ಮತ್ತೆ ರೈಟಾ ಅವನಿಗೆ ಕೆಲಸನೇ ಇರಲ್ಲ ಸಾಲದಲ್ಲಿ ಬಿದ್ದಿರ್ತಾನೆ ಮನೆ ಸರಿ ಇರೋಲ್ಲ ಇಂಥವನ್ನೇ ಬರ್ತಾನೆ ಒಂದು ವೇಳೆ ನೀವೆಲ್ಲ ಪೇಂಟ್ ಎಲ್ಲ ಮಾಡಿದ್ರಿ ಈಗ ಅಲ್ವಾ ಕಚರಗಳನ್ನೆಲ್ಲ ಸುಸೂತ್ರವಾಗಿ ಇಟ್ಕೊಂಡ್ರಿ ಮನೆ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ತಂದುಬಿಟ್ರೀಗ ಈಗ ಈಗ ವರನನ್ನು ಹುಡುಕಿ ಒಳ್ಳೆ ವರನೇ ಬರ್ತಾನೆ ನೋ ಡೌಟ್ ತುಂಬಾ ಚೆನ್ನಾಗಿ ಯಾಕಂದ್ರೆ ನಿಮ್ಮ ಮನೆ ಎನರ್ಜಿ ಏನುಂಟು ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡೋ ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ರೈತನೇ ಓಕೆನಾ ಇಟ್ಕೊಳ್ತೀನಿ ಇಟ್ಕೊಳ್ತೀನಿವ ಬಹಳಷ್ಟು ವಿಚಾರಗಳಿಗೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ರಹಸ್ಯ ವಿದ್ಯೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಖಂಡಿತ ಇಷ್ಟಪಡ್ತೇನೆ ಬಟ್ ಸಮಯ ಬೀರ್ತೊಂಡು ಏನು ಮಾಡೋಕ್ಕಾಗಲ್ಲ ಮುಂದಿನ ಆದಿತ್ಯ ಅವರ ದಿವಸ ಮಂಗಳೂರಲ್ಲಿ ಇರ್ತೇನೆ ಬಟ್ ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಅವೈಲೇಬಲ್ ಇದ್ದೇನೆ ಬಟ್ ಫೋನ್ ಮಾಡದೆ ಬರಬೇಡಿ ಯಾರು ಕೂಡ ಫೋನ್ ಮಾಡಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಈಗೇನು ಮಾಡೋಣ ಆರದೇ ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್